ಶ್ರೀ ಗುರುಭ್ಯೋ ನಮಃ. ಈಗ ಎಲ್ಲರಿಗೂ ನಾಲಿಗೆಯಲ್ಲಿ ಹೊರಡುವ ಪ್ರಾಣದೇವರ ಸುಳಾದೆ ಬೆಳಿಗ್ಗೆ ಕೇಳಿದ್ರು, ಇವತ್ತು ಶನಿವಾರ ಪ್ರಾಣದೇವರ ಸುಳಾದೆ ಹೇಳಿ. ಪ್ರಾಣಂದ್ರೆ ಏನು ಹೇಳಲಿ, ಎಲ್ಲರಿಗೂ ಗೊತ್ತಲ್ಲ ಅದರಲ್ಲಿ. ಪ್ರಾಣದೇವರ ಸುಳಾದೆ ಎಲ್ಲರಿಗೂ ಪರಿಚಯ ಇದೆ, ಏನು ಹೇಳಲಿ ಅಂತ ನೋಡೋಣ ಏನು ಹೇಳಿಸ್ತಾರೆ. ಮಹಾನುಭಾವರು ಅದು ನೋಡಿವಾಗ ಪಂಚರತ್ನ ಸುಳಾದಿಗಳಲ್ಲಿ ಇದು ಬಂದ್ಬಿಟ್ಟಿದೆ. ಪಂಚರತ್ನ ಸುಳಾದಿಗಳಲ್ಲಿ ಪ್ರಾಣದೇವರ ಸುಳಾದಿ ಬಂದ್ಬಿಟ್ಟಿದೆ, ನರಸಿಂಹದೇವರ ಸುಳಾದಿ, ಆದ್ಮೇಲೆ ದುರ್ಗಾದೇವಿ ಸುಳಾದಿ, ಆದ್ಮೇಲೆ ಕಪಿಲ ಸುಳಾದಿ ಬಂದಿದೆ. ಮೂರಲ್ಲದೆ ಪ್ರಾಣದೇವರ ಸುಳಾದಿ, ಇನ್ನೊಂದು ರಾಯ ಸುಳಾದಿ ಬಂತ, ಧನ್ವಂತರ ಸುಳಾದಿ ಬಂದ್ಬಿಟ್ಟಿದೆ. ಪ್ರಾಣದೇವರ ಸುಳಾದಿ ಅನೇಕ ಜನರು ಮಾಡಿದ್ದಾರೆ, ಆದರೆ ಇವಾಗ ಎಲ್ಲರ ಬಾಯಿಂದ ಬರೋದು ಪ್ರಾಣದೇವರ ಸುಳಾದಿ ಅಂದ್ರೆ ಈ ಸುಳಾದಿಯೇ. ಬೇರೆ ಪ್ರಾಣದೇವ ಸುಳಾದಿ ಇಲ್ಲಿದ್ದವರು ಬೇಕಾದ್ರೆ ಹೇಳ್ಬೋದಷ್ಟು ಹೊರತು ಇಡೀ ಜಗತ್ತೆಲ್ಲ ಪ್ರಾಣದೇವ ಸುಳಾದಿ ಅಂತ ಇವಾಗ ಪ್ರಾಕ್ಟೀಸ್ ಆಗಿದ್ದು ಶೇಷದಾಸರು ಮಾಡಿದ್ದೆ. ಘನದಯಾನಿಧಿಯಾದ ಪವನಾರಾಯಣೇ ನಮೋ. ನನಗೆ ನಿಮ್ ರಾಗ ಬರಲ್ಲ, ನಂದೇ ರಾಗಲ್ಲ ಹೇಳ್ತೀನಿ. ನಿಮ್ ರಾಗ ಬೇರೆ, ನಮ್ದು ರಾಗನೇ ಬೇರೆ. ಘನ ದಯಾನಿಧಿಯಾದ ಪವನಾರಾಯಣೇ ನಮೋ, ಪುನರಪಿ ನಮೋ ನಿನ್ನ ಪಾದ ಸರಸೈರೋಹಕ್ಕೆ. ದಾಸರನ್ನ ಕೇಳಿದ್ರೆ ಯಾರೋ ಕೇಳಿದ್ರಪ್ಪ, ಈ ಸಂಸಾರ ದಾಟಬೇಕಂದ್ರೆ ಏನ್ ಮಾಡಬೇಕು ಹೇಳಿ. ಸಂಸಾರ ದಾಟಲಿಕ್ಕೆ ಸುಲಭವಾದ ಉಪಾಯ ಹೇಳಿ. ಏ ಏನಿದೆ ಮುಖ್ಯ ಪ್ರಾಣಾಂತರ್ಗದ ಭಗವಂತನ ಚಿಂತನೆ ಮಾಡಿ, ನಾನು ಮಾಡಿದ್ದು ಅದು ಚಿಂತನೆ ಒಲಿ ಕೂತ್ಕೊಂಡು ಪ್ರಾಣದೇವರನ್ನ ಅವರೊಳಗೆ ದೇವರ ಚಿಂತನೆ ಮಾಡಿದೆ, ನಾನು ದಾಟ್ಕೊಂಡೆ ನೀವು ದಾಟ್ತೀರಾ. ಅಯ್ಯೋ ನಾವು ನಿತ್ಯ ವಾಯು ಪುರಶ್ಚರಣೆ ಆದು ಇದು ಏನು ಮಾಡಿದ್ರೂ ಪ್ರಾಣದೇವರು ಒಲಿತಾ ಇಲ್ಲ, ಮತ್ತೆ ನೀವು ಹೇಗೆ ಉಳಿದ್ರು. ಅದರಲ್ಲೊಂದು ಚಿಕ್ಕ ಟೆಕ್ನಿಕ್ ಇದೆಯಪ್ಪ ಅಂದ್ರು. ಏನಿದೆ ಗುಣಚಿಂತನೆ ಮಾಡಬೇಕು, ಸುಮ್ಮನೆ ಒಟ್ರಾಸಿ ಅವರ ತಲೆ ಮೇಲೆ ಜೇನುತುಪ್ಪ ಅದು ಹಾಕ್ತಾ ಹೋದ್ರೆ ಏನು ಉಪಯೋಗ ಇಲ್ಲ ಪ್ರಾಣದೇವರ ಮೇಲೆ. ಅವರ ಗುಣಚಿಂತನೆ ಮಾಡಿ. ಏನು ಗುಣಚಿಂತನೆ ಮಾಡಬೇಕು? ಘನದಯಾನಿಧಿ ಅಂತ ಪ್ರಾಣದೇವರ ಗುಣಚಿಂತನೆ. ಅದಕ್ಕೆ ಪವನ ರಾಯನೇ ರಾಯ ಅಂತ. ರಾಯ ಅಂದ್ರೆ ಸಂಸ್ಕೃತದಲ್ಲಿ ರಾಯ ಅಂದ್ರೆ ಅಂತ ಅರ್ಥ, ಸಂಪತ್ತು. ರಾಯ ಕಲಸ್ತಂ, ಸಂಪತ್ತು, ಹೆಂಡತಿ, ಮಕ್ಕಳು ಇವೆಲ್ಲವೂ ಕೂಡ ಭಗವಂತನ ದೀನ ಅಂತ ಹೇಳ್ತಾರೆ. ರಾಯ ಅಂತ ಹೇಳಿದ್ರೆ ಸಂಪತ್ತು ಅಂತ ಅರ್ಥ. ಪವನ ರಾಯ ಅಂದರೆ ಪವನ. ಎಲ್ಲಾ ಕಡೆ ಕೂಡ ವಿಶೇಷವಾಗಿ ಹರಿದಾಡತ ಎಲ್ಲರಿಗೂ ಸಂಪತ್ತನ್ನ ಕೊಡುವವರು, ತಮ್ಮ ಸ್ಪರ್ಶದಿಂದ ಎಲ್ಲರಿಗೂ ಸಂಪತ್ತನ್ನ ಕೊಡುವಂಥವರು. ಯಾವ ಸಂಪತ್ತನ್ನ? ಶ್ರೀಹರಿ ಎಂಬ ಸಂಪತ್ತನ್ನ ಎಲ್ಲರಿಗೆ ಕೊಡತಾರಾದ್ದರಿಂದ ಇವರಿಗೆ ಪವನ ರಾಯ ಅಂದರು. ಇನ್ನ ಪ್ರಾಣದೇವರ ಇನ್ನೊಂದು ಗುಣ ಚಿಂತನೆ ಮಾಡಿ ಎಂದು. ಏನದು ಅಂದ್ರೆ ನಿನ್ನ ಪಾದ ಸರಸೇರುಹಕ್ಕೆ, ಪಾದ ಕಮಲ ಅಂದ್ರು. ವಾಯುದೇವರ ಪಾದಕ್ಕೆ ಕಮಲ ಅಂತ ಯಾಕೆ ಹೋಲಿಸಿದ್ರಯ್ಯ ಅಂದ್ರೆ ಹೇಳ್ತಾರೆ, ಕಮಲಕ್ಕೆ ಅಂಟಿಲ್ಲ ಇವರ ಪಾದಕ್ಕೂ ಅಂಟಿಲ್ಲ, ದೇವರಿಗೆ ಅಂಟಿಲ್ಲ, ದೇವರ ಸಾಕ್ಷಾತ್ ಪ್ರತಿಬಿಂಬರಾಗಿರತಕ್ಕಂಥ ಮುಖ್ಯಪ್ರಾಣ ದೇವರಿಗೂ ಅಂಟಿಲ್ಲ. ಇಷ್ಟೇನಯ್ಯ ನಾ ಮಾಡಿದ್ದು, ವಾಯುದೇವರಿಗೂ ಅಂಟಿಲ್ಲ, ವಾಯುದೇವರೊಳಗಿರುವ ದೇವರಿಗೆ ಅಂಟಿಲ್ಲ ಅಂತ ಚಿಂತನೆ ಮಾಡಿದೆ, ನನ್ನ ಅಂಟು ಕಳೆದರು. ಅವರಿಗೆ ಅಂಟಿಲ್ಲ ಅಂದ್ರೆ ನಮ್ಮ ಅಂಟು ಹೋಗುತ್ತೆ, ಸಂಸಾರದ ಅಂಟು ಹೋಗುತ್ತೆ. ಮಣಿದು ಬೇಡಿ ಕೊಂಬೆ ನೀನೇವೆ ಗತಿ ಎಂದು, ನೀನು ಗತಿ ಎಂದು, ನೀನೂ ಗತಿ ಎಂದು, ನೀನೇವೆ ಗತಿ ಎಂದು. ಆ ಮೂರರಲ್ಲಿ ಟಾಪ್ ಮೋಸ್ಟ್
ನಿನ್ನ ಬಿಟ್ಟರೆ ಗತಿ ಇಲ್ಲ, ನೀನೇವೇ ಗತಿ ಎಂದು ನಿನಗಿಂತ ಹಿತರಾರು ಜೀವನಕ್ಕೆ. ಜೀವರಿಗೆ ಅಥವಾ ಜೀವರ ಬದುಕಿಗೆ ನಿನಗಿಂತ ಹಿತರೇ ಆರಯ್ಯ. ಯಾಕೆ ಯಾಕೆ ಹಿತರು ಅಂತ ಕರೀತಾರೆ ಅಂದ್ರು, ವಾಯುದೇವರ ಅಲ್ಲ ಅದು ಚೂರಂದ್ರೆ ಜಾಸ್ತಿ ಆಗುತ್ತೆ, ಚೂರಂದ್ರೆ ಕಡಿಮೆ ಆಗಿಬಿಡ್ತಾ ಇದೆ. ಸಾಕ್ಷಾತ್ ವಾಯುದೇವರು ನಮ್ಮಲ್ಲಿದ್ದು ಎಲ್ಲ ವ್ಯಾಪಾರ ಮಾಡಿಸ್ತಾರೆ. ವಾಯುದೇವರ ಒಳಗಿರತಕ್ಕ ಭಗವಂತನ ರೂಪದ ಹೆಸರು, ಒಂದೊಂದು ಕಡೆ ಇರತಕ್ಕಂಥ ಭಗವಂತನಿಗೆ ಒಂದೊಂದು ಹೆಸರಿದೆ, ರಹಸ್ಯವಾದ ಹೆಸರು ಅಂತ. ಹಾಗೆ ನಮ್ಮ ಶರೀರದೊಳಗೆ ಇರುವಂತಹ ಪ್ರಾಣದೇವರ ಒಳಗಿರುವ ಭಗವಂತನ ರೂಪದ ಹೆಸರೇನು ಅಂದರೆ ಪ್ರಿಯ ಅಂದರು. ಭಗವಂತನ ಹೆಸರೇನು? ವಾಯುದೇವರೊಳಗಿರತಕ್ಕಂಥ ಭಗವಂತನ ಹೆಸರು ಪ್ರಿಯ ಅಂತ. ಅದಕ್ಕೆ ವಾಯುದೇವರಿಗೆ ಪ್ರಿಯ ಅಂತ ಹೆಸರು. ದೇವರಿಗೆ ಏನು ಹೆಸರು? ವಾಯುದೇವರಿಗೆ ಅದೇ ಹೆಸರು ಪ್ರಿಯ. ಅದಕ್ಕೆ ಹಿತ, ಪ್ರಿಯ ಹಿತ. ನಿನಗಿಂತ ಹಿತರಾರು ಜೀವನಕ್ಕೆ? ವಾಯುದೇವರಿಗಿಂತ ನಮಗೆ ಹಿತ ಮಾಡುವರು ಯಾರೂ ಇಲ್ಲ. ಅದಕ್ಕೆ ಎಲ್ಲರೀ ಶೇಷದಾಸರು ಮಾಡ್ತಾರ ಇಲ್ವ? ನಮಗೆ ಹಿತ ಶೇಷದಾಸರು ಮಾಡ್ತಾರ ಇಲ್ವ? ಗೋಪಾಲದಾಸರು, ಪುರಂದರದಾಸರು, ರಾಯ್ ಮತ್ತು ಇಷ್ಟು ಜನ ಇರೋ ಕಾಲಕ್ಕೆ ನಿನಗಿಂದ ಹಿತರಾರು ಅಂತ ಹೇಳಿದ್ರಲ್ಲ. ಹ, ಎಲ್ಲರೂ ಹಿತ ಮಾಡೋರೆ, ಎಲ್ಲರೂ ನಮಗೆ ಹಿತ ಮಾಡೋರೆ, ತಾರತಮ್ಯ ಇದೆ. ಅದಕ್ಕಂದ್ರು ಯಾರಾದರೆ ಎಲ್ಲರಿಗಿಂತ ಜಾಸ್ತಿ ಹಿತ ಮಾಡತಾರೋ ಅವರು ವಾಯುದೇವರು ಅಂದರು. ಪ್ರತಿಯೊಬ್ಬರೂ ಹಿತ ಮಾಡುತ್ತಾರೆ, ಯಾರು ಹಿತ ಮಾಡಲ್ಲ ಅಂತಲ್ಲ. ಒಬ್ಬರಿಗಿಂತ ಒಬ್ಬರು ಜಾಸ್ತಿ ಮಾಡ್ತಾ ಹೋಗ್ತಾರೆ, ಅದೇ ತಾರತಮ್ಯ ಅಂದರು. ಆ ತಾರತಮ್ಯ ಮಾಡೋ ಕಾಲಕ್ಕೆ ಒಬ್ಬ ಜೀವಿಗೆ ಉಪಕಾರ ಮಾಡಬೇಕೆಂಬ ಆ ಭಾವನೆ ಯಾರಲ್ಲಿ ಪರಾಕಾಷ್ಠ ಬಂದಿರುತ್ತೋ ಜೀವವರ್ಗದಲ್ಲಿ ಅವರನ್ನೇ ಜೀವೋತ್ತಮ ಅಂದರು ವಾಯುದೇವರು. ಸನಕಾದಿ ವಂದ್ಯನ್ನ ಆಜ್ಞಾದಿಂದಲಿ ಪರಮಾಣುಗಳಲ್ಲಿ ವ್ಯಾಪ್ತನಾಗಿ ಬಿಡದೆ ಅಣುರೂಪಗಳಿಂದ ನಿಂದು ಮಾಡಿದ ಕೃತ್ಯ ಮನಸೀಜ ವೈರಿಯಿಂದ ತಿಳಿಯ ಲೊಶವೇ. ಸನಕಾದಿ ವಂದ್ಯರಾಗಿರ್ತಕ್ಕಂಥ ಭಗವಂತ ಅಲ್ಲಿ ಸನಕಾದಿ ವಂದ್ಯನ್ನ ಅಂದ್ರು. ಯಾಕೆ? ಸನಕಾದಿಗಳಿಗಿಂತ ಜಾಸ್ತಿ ಬ್ರಹ್ಮಾದಿ ದೇವತೆಗಳಿದ್ದಾರೆ, ಅವರಿಂದ ವಂದ್ಯ ಅಂತ ಹೇಳಬಹುದಾಗಿತ್ತು. ಸನಕಾದಿ ವಂದ್ಯನ್ನ ಅಂದ್ರೆ ಈ ಸನಕರಿಗೆ ಸನಕ ಸನಂದನಾದಿಗಳು ಏನಿದ್ದಾರಲ್ಲ ಅವ್ರನ್ನ ಸನಕ ಅಂತ ತಗೊಂಡ್ರು. ಅವರಿಗೆ ಆದಿ ಯಾರು? ಹುಟ್ಟುಕೊಟ್ಟವರು ಬ್ರಹ್ಮದೇವರು. ಅವರ ವಂದ್ಯನ್ನ ಅಂದ್ರೆ ಬ್ರಹ್ಮದೇವರ ವಂದ್ಯನ್ನ ಅಂತರ್ಥ ಅಲ್ಲಿ. ಸನಕಾದಿ ವಂದ್ಯನ್ನ ಆಜ್ಞಾದಿಂದಲಿ ಪರಮಾಣುಗಳಲ್ಲಿ ವ್ಯಾಪ್ತನಾಗಿ ಬಿಡದೆ. ಅನೇಕ ಪರಮಾಣುಗಳಲ್ಲಿ ವ್ಯಾಪ್ತನಾಗ್ತಾರೆ. ಇಡೀ ಜಗತ್ತು ನಿರ್ಮಾಣ ಆಗಿದ್ದೇ ಪರಮಾಣುಗಳಿಂದ. ಆ ಪರಮಾಣುಗಳೊಳಗೆ ಪರಮಾಣು ರೂಪ ಅಣುರೂಪಗಳಿಂದ, ಮೊದಲೇ ಪರಮಾಣು ಅದರೊಳಗೆ ಅಣುರೂಪದಿಂದ ವ್ಯಾಪ್ತರಾಗ್ತಾರಂತೆ ವಾಯುದೇವರು. ಇಡೀ ಬ್ರಹ್ಮಾಂಡದ ಕಣ 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 ಕಣದಲ್ಲಿ ಮಹತ್ತತ್ವ ಎಷ್ಟರವರೆಗೆ ವ್ಯಾಪಿಸಿ ಇದೆಯೋ, ಬ್ರಹ್ಮಾಂಡ ಇಡೀ ಮಹತ್ತತ್ವದ್ದೇ ವ್ಯಾಪ್ತಿ, ಆ ಮಹತ್ತತ್ವದ ಕಣಕಣದಲ್ಲಿ ನಿಂತಿರತಕ್ಕಂಥ ರೂಪ ವಾಯುದೇವರ ರೂಪ.
ನಿಂದು ಮಾಡಿದ ಕೃತ್ಯ ಮನಸ್ಸಿಜ ವೈರೆಯಿಂದ ತಿಳಿಯಲೊಸವೇ. ಮನಸ್ಸಿಜ, ಮನಸ್ಸಿನಿಂದ ಜ ಹುಟ್ಟಿದವರು ಯಾರು? ಕಾಮ, ಅವರ ವೈರಿ, ಕಾಮನ ವೈರಿ ರುದ್ರ. ರುದ್ರದೇವರಿಂದಾದರೂ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಹೀನಾಮ ನಾಸಿನಿಂದ ಬದ್ಧನಾದವ ನಾನು, ಗುಣರೂಪ ಕ್ರಿಯೆಗಳ ವಿದಿತ ನೇನು. ಅಲ್ಲಿ ನೇನು ಅಂತ ಬಿದ್ದಿದೆ, ಅಲ್ಲಿ ನೀನು ಅಂತ ಇರಬೇಕೇನು? ಅಲ್ಲಿ ನೇನು ಅಂತಿದೆ ಇನ್ನೊಂದು ಹಳೆಯದು ಏನು? ನೇನು ಇಲ್ಲ ಅಲ್ಲ, ಅರ್ಥ ಹಾಗೂ ಮಾಡ್ಬೋದು, ಹೀಗೆ ಮಾಡ್ಬೋದು, ಮಾಡಬೇಕಿಲ್ಲ. ಅಲ್ಲಿ ಹೀನವ ನೇನೋ ಇದೆ, ನೇನೋನೇ ಇದೆ. ಸರಿ, ಯಾವ್ದೋ ರಿಪೇರ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಇದನ್ನ ಹೇಳಲಿಕ್ಕೆ ಹೋಗ್ಬೇಕು. ಹೌದು ಹೌದು. ಹೀನ ಮನಸ್ಸಿನಿಂದ ಬದ್ಧನಾದವ ನಾನು. ಹೀನ ಮನಸ್ಸು ಅದೇನಪ್ಪ, ಇದು ಸುಳಾದಿ ಮಾಡಿದ್ಯಾವಾಗ? ಸುಳಾದಿ ಮಾಡಿದ್ಯಾವಾಗ ಅಂದರೆ ಪ್ರಾಣದೇವರ ಅನುಗ್ರಹ ಆಗಿ ನಂತರ ಮತ್ತು ಅವರಿಗೆ ಸ್ವಪ್ನದಲ್ಲಿ ವಿಜಯರಾಯರ ಶರಣಾಗತನಾಗು ಅಂದರೆ ವಿಜಯರಾಯರ ಶರ ವಿಶೇಷವಾಗಿ ಸ್ವಪ್ನದಲ್ಲಿ ಕಾಣಿಸಿ ಅಂಕಿತ ಇತ್ತು. ಇವರು ಗುರು ವಿಜಯ ವಿಠಲ ಅಂತ ದಾಸರಾದ ಮೇಲೆ, ಜ್ಞಾನ ಬಂದ ಮೇಲೆ ಬರದ ಸುಳಾದಿಗಳು. ಜ್ಞಾನ ಬರದ ಮೇಲೂ ಇವರು ಹೀನ ಮನಸ್ಸಿನಿಂದ ಬದ್ಧನಾದವ ನಾನು ಅಂದ್ರು. ಅದಕ್ಕಿಂತ ಮೊದಲು ಹೀನ ಮನಸ್ಸು, ಏನು ಜ್ಞಾನ ಇದ್ದಿಲ್ಲ ಹಾಗೆ ಅಂತ ಅಡ್ಡ ಇಲ್ಲ. ಈಗ ಹೀನ ಮನಸ್ಸಿನಿಂದ ಬದ್ಧನಾದವ ನಾನು ಅಂದ್ರೆ ಹೇಳ್ತಾರೆ, ಆ ಮನಸ್ಸಿನ ಹೀನತ್ವ ಅಂದ್ರೆ ಏನು ಅಂದ್ರೆ, ಹಿಂದೆ ಅನೇಕ ಜನ್ಮಗಳ ಹಿಂದೆ ಅಪರೋಕ್ಷ ಆಗಿದೆ ಅವರಿಗೆ. ಆದರೆ ಆ ಮನಸ್ಸೇನಿದೆ, ಪ್ರಾರಬ್ಧ ಕರ್ಮದಿಂದ ಬದ್ಧ ಆಗಿದೆ. ಪ್ರಾರಬ್ಧ ಕರ್ಮದಿಂದ ಬದ್ಧ ಆಗಿದೆ. ಇವಾಗ ನಾನು ಹೇಳಬೇಕಾದ್ರೆ, ಈ ಅಪರೋಕ್ಷ ಜ್ಞಾನ ಆದ ಮೇಲೆ, ಅಪರೋಕ್ಷ ಜ್ಞಾನ ಆದ ಮೇಲೆ ಹಿಂದಿನ ಕರ್ಮಗಳೆಲ್ಲ ಸುಟ್ಟೋಗುತ್ತೆ, ಮುಂದಿನ ಕರ್ಮ ಅಂತಲ್ಲ, ಲಿಂಗದೇಹ ಸುಟ್ಟಂತಾಗಿ ಬಿಡುತ್ತೆ ಜೀವರಿಗೆ. ಲಿಂಗದೇಹದ ಪ್ರಭಾವವೇ ಇರಲ್ಲ ಅಂದು. ಅಂಥ ಕಾಲಕ್ಕೆ ಅಪರೋಕ್ಷ ಜ್ಞಾನ ಆದ ಮೇಲೆ ಬರತಕ್ಕಂಥ ಜನ್ಮಗಳಲ್ಲಿ ಇವರು ಆ ಜನ್ಮದಲ್ಲಿ ಅಪರೋಕ್ಷ ಜ್ಞಾನ ಬರುವವರಿಗೂ ನಾನಾ ಕರ್ಮಗಳು ಮಾಡಬೇಕಲ್ಲ ಪ್ರಾರಬ್ಧ ಕರ್ಮಕ್ಕೆ ತಕ್ಕಂತೆ. ಮತ್ತೆ ಆ ಮನಸ್ಸಿನಲ್ಲಿ ಬಂಧನ ಹೇಗೆ ಬರುತ್ತೆ? ಪ್ರಾರಬ್ಧ ಕರ್ಮದಿಂದಾಗಿ ಭಗವಂತ ಕೊಡತಾನವರಿಗೆ ಆ ಬುದ್ಧಿಯನ್ನ. ಅದಕ್ಕೆ ಹೀನಾಮ ನಸಿನಿಂದ ಬದ್ಧನಾದವ ನಾನು, ಗುಣರೂಪ ಕ್ರಿಯೆಗಳ ವಿಧಿತಾನೇನು. ನಾನು ನಿನ್ನ ರೂಪ ನನಗೆ ಗೊತ್ತಿಲ್ಲ, ಗುಣ ಗೊತ್ತಿಲ್ಲ, ಕ್ರಿಯ ನನಗೆ ಗೊತ್ತಿಲ್ಲ ಅಂದರು. ಅಲ್ರಿ, ನೀವು ಸಾಕ್ಷಾತ್ ಇಂದ್ರಾಂಶರು, ನಿಮಗೆ ವಾಯುದೇವರ ಪರಿಚಯ ಇಲ್ವಾ? ಅವರ ಗುಣ, ಅವರ ರೂಪ, ಅವರ ಕ್ರಿಯ ವಿಧಿತ ಅಂತ ನೀವು ಹೇಳ್ಕೊಳ್ಳಲ್ವಾ, ನಿಮ್ಗೆ ಗೊತ್ತು ಅಂತ ಅಂದ್ರೆ ಹೇಳ್ತಾರೆ. ಇಂದ್ರದೇವರ ಸ್ಥಿತಿ ಏನು? ಪ್ರಾಣದೇವರವರಿಗೆ ಬೇಡ, ಗರುಡಶೇಷ ರುದ್ರಾದಿಗಳ ಸ್ಥಿತಿಯನ್ನ ತಿಳ್ಕೊಳ್ಳಿಕ್ಕೆ ಇವರಿಗೆ ಶಕ್ತಿ ಇದೆಯಾ? ಯಾರಿಗೆ? ಇಂದ್ರದೇವರಿಗೆ. ಅಂದ್ರೆ ಅದಕ್ಕೆ ಯಾರು ಹೇಳಬೇಕು? ನೀವು ನಾವು ಏನೋ ಚರ್ಚೆ ಮಾಡಿ ಡಿಸಿಷನ್ ಕೊಟ್ರೆ ಚೆನ್ನಾಗಿರಲ್ಲ. ಯಾರು ಕೊಡಬೇಕು ಅದನ್ನ? ವಾಯುದೇವರೇ ಕೊಡಬೇಕು. ಮಧ್ವರಾಯರಾಗಿ ದ್ವಾದಶ ಸ್ತೋತ್ರದಲ್ಲಿ ಹೇಳುತ್ತಾರೆ, ಗರುಡ ದೇವರ ಪರಿಚಯ ಮಾಡತಾ, ನಾಗಾರಿ ರುದ್ರ ಬಲ ಪೌರುಷ ಅಪ ವಿಷ್ಣು. ನಾಗಾರಿ ಗರುಡ ದೇವರು, ಉಗ್ರಬಲ ಪೌರುಷ, ಉಗ್ರವಾದಂತಹ ಬಲ ಪೌರುಷ ಅವರಿಗೇನು ಬಂತು? ಆಪ ವಿಷ್ಣೋಹ ವಾಹತ್ವ, ಭಗವಂತನ ವಾಹನವಾದರಂತೆ ಯಾರು? ಗರುಡ ದೇವರು. ಉತ್ತಮ ಜವ ಯದಪಾಂಗಲೇಶಮಾಶ್ರಿತ್ಯ, ಲಕ್ಷ್ಮೀದೇವಿಯ ಕಣ್ಣಿನ ಕುಡಿನೋಟದಿಂದ ಗರುಡ ದೇವರಿಗೆ ದೇವರ ವಾಹನವಾಗುವಂಥ ಯೋಗ ಪ್ರಾಪ್ತಿಯಾಯಿತು.
ಪೂರ್ಣ ನೋಟ ಅಲ್ಲ, ಪದ್ಮಿನಿ ದೇವಿಯ ಪೂರ್ಣ ನೋಟ ಅಲ್ಲ, ಚೂರು ಕಡಗಣ್ಣಿನ ನೋಟದ ಕಟಾಕ್ಷದಿಂದಲೇನೆ ಇವರಿಗೆ ದೇವರ ವಾಹನ ಪದವಿ ಬಂದುಬಿಡ್ತು. ಇಂಥ ಗರುಡ ದೇವರ ಶಕ್ತಿ ಅಂತಹದ್ದು ಅಂದರೆ ಆಶ್ರಿತ್ಯ ಶಕ್ರ ಮುಖ ದೇವ ಗಣೈಹಿ ಅಚಿಂತ್ಯಂ. ಗರುಡ ದೇವರೇ ಮೊದಲಾದವರು ಹೆಂಗಿದ್ದಾರೆ ಅಂದ್ರೆ ಇಂದ್ರಾದಿ ಗಣಕ್ಕೆ ಇಂದ್ರ ದೇವರೇ ಮೊದಲಾದವರು ಕನಸಿನಲ್ಲೂ ಗರುಡ ದೇವರ ಶಕ್ತಿಯನ್ನ ಊಹಿಸಲಿಕ್ಕೆ ಸಾಧ್ಯವಿಲ್ಲ ಅಂದ್ರು. ಇಂಪಾಸಿಬಲ್, ಗರುಡ ದೇವರ ಶಕ್ತಿ ಇಷ್ಟು ಅಂತ ನಿರ್ಣಯ ಮಾಡಲಿಕ್ಕೆ ಆಗಲ್ಲಂತೆ. ಯಪ್ಪ ಅಂತ ಸುಮ್ಮನೆ ಆಗಿಬಿಡ್ತಾರಂತೆ ಇಂದ್ರದೇವರು ಗರುಡ ದೇವರ ಮುಂದೆ, ರುದ್ರದೇವರ ಮುಂದೆ, ಶೇಷದೇವರ ಮುಂದೆ. ಮತ್ತೆ ಅಂಥ ಶೇಷದೇವರನ್ನ ಚೂರು ಸ್ಪರ್ಶದಿಂದಲೇನೆ ಯೋಜನೆಗಳ ದೂರ ಕಳಿಸಿದ ವಾಯುದೇವರ ಶಕ್ತಿ ಅಂತ ಆದ್ದು. ಗರುಡ ಶೇಷ ರುದ್ರಾದಿಗಳಿಗೆ ಅಸಂಭವ ಅಂತಾರೆ. ಅದಕ್ಕೆ ಏನು ಧನ್ಯರು ಬ್ರಹ್ಮ ಗುರು ಪವಮಾನರಿರುವರು ಈ ಪರಿಯಲಿ. ಈ ಪರಿ ಅಂದ್ರೆ ಗರುಡಶೇಷ ರುದ್ರಾದಿಗಳಿಗೆ ಕನಸಿನಲ್ಲೂ ಎಟಕದ ಪರಿ. ಈ ಪರಿಯಲಿ ರಮಾನಿವಾಸನ ವಿಮಲ ಲಾವಣ್ಯ ಅತಿಶಯಗಳನ್ನು ಸಾನುರಾಗದಿ ನೋಡಿ ಸುಖಿಪ. ಕೇಳಿ ಅಲ್ಲ, ನೋಡಿ ಸುಖಿಪ. ಮಹಾನುಭಾವ ಭಾವರ ಭಾಗ್ಯವೆಂತೋ ಅಲ್ಲೇ ಹೇಳ್ತಾರೆ, ಭವಾನಿ ಧವನಿಗೆ ಅಸಾಧ್ಯವೆನಿಸಲು ನರರ ಪಾಡೇನು. ರುದ್ರಾದಿ ದೇವತೆಗಳಿಗೆ ಅಪ್ಪ ವಾಯುದೇವರ ಶಕ್ತಿಯನ್ನ ಎಣಿಸಲಿಕ್ಕೂ ಸಾಧ್ಯವಿಲ್ಲ. ಅದೇ ಹೇಳ್ತಾ ಇದ್ದಾರೆ, ಹೀನ ಮನಸ್ಸಿನಿಂದ ಬದ್ಧನಾದವ ನಾನು ಗುಣರೂಪ ಕ್ರಿಯಗಳ ವಿದಿತನೇನು. ಎಷ್ಟೆಷ್ಟು ರೂಪಗಳಿಂದ ಏನು ಕಾರ್ಯ ಮಾಡುತ್ತೀರೋ ಅದು ನನಗೆ ಗೊತ್ತಾಗತ್ತೇನಯ್ಯ. ತನುಭಿನೊಳಗೆ 3,72,000 ಎನಿಪ ಸಾಸಿರ ರೂಪದಿಂದ ಸತಿಯ ಸಹಿತ. ಈ ಶರೀರದಲ್ಲಿ ವಾಯುದೇವರ ಎಷ್ಟು ರೂಪಗಳಿವೆ ಶರೀರದಲ್ಲಿ ಅಂದ್ರೆ ಹೇಳುತ್ತಾರೆ, 3,72,000 ರೂಪದಿಂದ, ಅಷ್ಟೇ ಭಾರತೀದೇವಿ ರೂಪದಿಂದ, ತೃಣ ಮೊದಲಾದ ಎಲ್ಲ ಕಡೆ ವ್ಯಾಪ್ತರಾಗಿರ್ತಾರೆ. ಜೀವ ಪ್ರಕೃತಿ ಕಾಲ ಕರ್ಮ ಅನುಸಾರವಾಗಿ ಕ್ರಿಯೆಗಳನ್ನೇ ಮಾಡಿ ಪ್ರತಿಯೊಬ್ಬ ಜೀವರಾಶಿಗೆ ಈಗ ಈ ಒಂದು ಅಂಗಳದಲ್ಲಿ ಇಷ್ಟು ಜನ ಕೂತಿದ್ದೀವಿ, ಒಂದು ಕ್ಷಣ ಯಾವ ಟೈಮ್ ಬೇಕಾದ್ರೂ ಟೈಮ್ ಸೆಟ್ ಮಾಡಿಕೊಂಡು ಟೈಮ್ ಟೈಮ್ ಸ್ಟಾಪ್ ವಾಚ್ ಅಂತಿರುತ್ತಲ್ಲ ಸ್ಟಾಪ್ ವಾಚ್, ಒಂದು ಕ್ಷಣ ಈ ಕ್ಷಣದಲ್ಲಿ ಯಾರ್ಯಾರು ಏನ್ ಮಾಡಿದ್ರು ಅಂದ್ರೆ ಒಬ್ರು ತಲೆ ಈಚೆ ಮಾಡಿದ್ರು, ಒಬ್ರು ಕೈ ಆಚೆ ಮಾಡಿದ್ರು, ಒಬ್ರು ಹೀಗ್ ಬಗ್ಗಿದ್ರು, ಒಬ್ರು ಹಾಗೆ ಬಗ್ಗಿದ್ರು, ಒಬ್ರು ನಕ್ಕರು, ಒಬ್ರು ನೋಡಿದ್ರು, ಒಬ್ರು ನಿದ್ದೆ ಮಾಡಿ, ಎಲ್ಲ ನಡೆಯುತ್ತಲ್ಲ ಒಂದು ಕ್ಷಣದಲ್ಲಿ, ಅದೆಲ್ಲ ವಾಯುದೇವರು ಮಾಡಿಸ್ತಾರೆ. ಹಾಗಲ್ಲ, ನಾವು ಹುಟ್ಟಲಿಕ್ಕೆ ಮುಂಚೆನೆ ಫಿಕ್ಸ್, ಈ ಜನ್ಮದಲ್ಲಿ ಇಷ್ಟನೇ ವರ್ಷ ಇಷ್ಟನೇ ತಿಂಗಳು ಇಷ್ಟನೇ ದಿನ ಇಷ್ಟನೇ ಗಂಟೆ ಇಷ್ಟನೇ ಕ್ಷಣ ಇವತ್ ತಲೆ ಹೀಗ್ ತಿರುಗಬೇಕು. ಇವೆಲ್ಲ ನಾವು ಏನಮ್ಮ ತಲೆ ತಿರುಗೋದು ಇದಕ್ಕೂ ಲೆಕ್ಕದೇನ್ರಿ, ಏನ ನಾವು ತಿರುಗಿಸ್ ನಾವಲ್ಲ ಅವರು ತಿರುಗಿಸ್ತಾ ಇದ್ದಾರೆ. ಅದೇನು ಖುಷಿ ಬಂದಂದ್ರೆ ತಿರುಗಿಸ್ತಾರೇನು? ಇಲ್ಲ, ಲೆಕ್ಕ ಪ್ರಕಾರ ತಿರುಗಿಸ್ತಾರಂತೆ. ಪ್ರಕೃತಿ ಕಾಲ ಕರ್ಮ ಜೀವಲಕ್ಷಣದಂತೆ ಆ ರೀತಿ ಪ್ರತಿಯೊಬ್ಬ ಒಂದು ಈ ಒಂದು ಕ್ಷಣದಲ್ಲಿ ಅನೇಕ ರೂಪಗಳಿಂದ ಒಬ್ಬೊಬ್ಬರಲ್ಲಿ ಹೀಗೆ ಮಾಡಿಸಿ ಬಿಡ್ತಾರೆ. ಇದು ಬರೀ ಈ ಹಾಲ್ ಮಾತ್ರ ಅಲ್ಲ, ಬ್ರಹ್ಮಾಂಡ 14 ಲೋಕಗಳಲ್ಲಿ ಪ್ರತಿಯೊಂದು ಜೀವರಾಶಿಯಿಂದ ಈ ಒಂದು ಕ್ಷಣದಲ್ಲಿ ಏನೇನು ಕಾರ್ಯ ಆಯಿತೋ ಪ್ರತಿಯೊಂದಕ್ಕೂ ಲೆಕ್ಕ. ಒಂದು ಕ್ಷಣ ಆಯಿತು, ಆದ ಕೂಡಲೇ ವಾಯುದೇವರ ಕೇಳಿದ್ರು, ಎದುರು ನಿಂತರು, ಏನ್ ಬೇಕಪ್ಪ ಸ್ವಾಮಿ? ಈಗ ನನಗೆ ಮಿನಿ ಸ್ಟೇಟ್ಮೆಂಟ್ ಬೇಕು. ಬ್ಯಾಂಕಲ್ಲಿ ಕೇಳ್ತಲ್ಲ ಸ್ಟೇಟ್ಮೆಂಟ್ ಅಂತ, ಈಗ ಮಿನಿ ಸ್ಟೇಟ್ಮೆಂಟ್ ಬೇಕು ನನಗೆ. ಏನು ಒಬ್ಬೊಬ್ಬರು ಒಬ್ಬೊಬ್ಬರು ಸ್ಟೇಟ್ಮೆಂಟ್ ಬೇಕು? ಯಾವ ಕರ್ಮಕ್ಕನುಸಾರವಾಗಿ ನೀವು ತಲೆ ಹೀಗಂದ್ರು ಹಾಗಂದ್ರು ಹೇಳ್ತೀರಾ? ತಗೋ ನಿನ್ ತಲೆ ಹಿಡಿದ್ರೆ ಅಂತ ಹೇಳ್ತಾರೆ. ಸರ 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 ಸ್ಟೇಟ್ಮೆಂಟ್ ಕೊಟ್ರೆ ನನ್ನ ತಲೆ ಬಿದ್ದಾಗ್ಬಿಡ್ತೀವಿ, ಅದು ನೋಡಿದ ಕೂಡಲೇ ಫೇಂಟ್ ಆಗ್ಬಿಡ್ತೀವಿ. ಅಷ್ಟು ಕೊಡ್ತಾರೆ, ಅಷ್ಟು ಜ್ಞಾನ ಇದೆ ಅವರಿಗೆ.
ಅನಿಮಿತ್ತ ಬಾಂಧವ ನಿನಿಪ ಸಜ್ಜನರಿಗೆ ಜ್ಞಾನ ಭಕ್ತ್ಯಾದಿಗಳು ನೀನೇ ಇತ್ತು. ಶಬ್ದ ನೋಡಿ, ನಾವು ತಂದುಕೊಂಬೋದು ಯಾವುದೂ ಇಲ್ಲ. ವಾಯುದೇವರು ಜ್ಞಾನ ಭಕ್ತಿ ಅವರೇ ಕೊಡಬೇಕು. ಮನದಲ್ಲಿ ಹರಿ ರೂಪ ಸಂದರ್ಶನವಿತ್ತು. ಜ್ಞಾನ ಭಕ್ತಿ ಕೊಟ್ಟು ಸಾಧನೆ ಮಾಡಿಸಿ ಒಳಗೆ ಭಗವಂತನ ದರ್ಶನ ಕೊಡಿಸಿ ಆ ದರ್ಶನದಿಂದಾಗಿ ಜೀವರಾಶಿಗಳಿಗೆ ಘನೀಭೂತವಾದ ಆನಂದದಿಂದ. ಏನು ಘನೀಭೂತ ಆನಂದ? ತುಪ್ಪ, ನೀರು ತುಪ್ಪ ಅಲ್ಲ, ಗಟ್ಟಿ ತುಪ್ಪ ಅಂತ. ಈ ತುಪ್ಪ ತಿನ್ಲಿಕ್ಕೂ ಯೋಗ್ತಿರ್ಬೇಕು, ಹುಗ್ಗಿ ಹೇಗೆ ತಿನ್ಬೇಕು ಅಂತ ಚರ್ಚೆ. ಒಂದು ಕಡೆ ಬ್ರಾಹ್ಮಣರೆಲ್ಲ ಕೂತ್ಕೊಂಡ್ರು, ಹುಗ್ಗಿ ಹೇಗೆ ಮಾಡಬೇಕು, ಹೇಗೆ ತಿನ್ಬೇಕು ಅಂತ. ಅಲ್ಲ, ಹೀಗೂ ಚರ್ಚೆ ಆಗುತ್ತೆ. ಸಬ್ಜೆಕ್ಟ್ ಬಂದಾಗ ಅದಕ್ಕೊಂದು ಚರ್ಚೆ ಆಗ್ಬಿಡ್ತಾರಲ್ವಾ. ಹುಗ್ಗಿ ಹೇಗೆ ಮಾಡಬೇಕು ಅಂದ್ರೆ ಅದಕ್ಕೆ ಅವ್ರು ಹೇಳಿದ್ರು, ಒಂದಕ್ಕಿ ಒಂದು ಬ್ಯಾಳಿ ಹಾಕಲ್ಲ, ಎರಡಕ್ಕಿನೋ ಎರಡಕ್ಕಿ ಒಂದು ಬ್ಯಾಳಿನೋ ಮೂರಕ್ಕಿ ಒಂದು ಬ್ಯಾಳಿ ಬೀಳ್ತಾ ಇರ್ತದೆ ಮಾಮೂಲಾಗಾದ್ರೆ. ಯಾಕಂದ್ರೆ ಜನ ಜಾಸ್ತಿ ಆದ್ರೆ ನಾಲ್ಕಕ್ಕಿ ಒಂದು ಬ್ಯಾಳಿನೂ ಬೀಳುತ್ತದೆ. ಹಾಗಲ್ಲದೆ ಒಂದಕ್ಕಿ ಒಂದು ಬ್ಯಾಳಿ ಹುಗ್ಗಿ ಸಾಮಾನ್ಯವಾಗಿ ಜನ ಜಾಸ್ತಿ ಇದ್ದ ಕಾಲಕ್ಕಿರಲ್ಲ, ಮನೇಲಿ ಒಬ್ಬರು ಇಬ್ಬರು ಇದ್ದಾಗ ಆಗತ್ತೇನೋ. ಒಂದಕ್ಕಿ ಒಂದು ಬ್ಯಾಳಿ ಒಂದು ತುಪ್ಪ, ಎಷ್ಟಕ್ಕಿ ಬೀಳುತ್ತೋ ಅಷ್ಟು ತುಪ್ಪ ಬೀಳಬೇಕು. ಏನು ಮಾಡೋ ಕಾಲಕ್ಕೆ ನೀವು ಹುಗ್ಗಿ ತಯಾರ ಮಾಡಿದವರು ಗೊತ್ತಾಗ್ತದೆ. ಏನದು ಹುಗ್ಗಿ ಮಾಡ್ತಾ ಮಾಡ್ತಾ ಎಷ್ಟು ತುಪ್ಪ ಸುರಿದ್ರೂ ಕೂಡ ಹುಗ್ಗಿ ಮುಗಿದ ಮೇಲೆ ತುಪ್ಪ ಕಾಣಿಸೋದೇ ಇಲ್ಲ. ರಾಶಿ ತುಪ್ಪ ಸುರಿದ್ರೂ ಕೂಡ ತುಪ್ಪ ಕಾಣಿಸಲ್ಲ ನೋಡಿ. ಮತ್ತು ಕೊನೆಗೆ ತುಪ್ಪ ಸುರಿದ್ರೆ ಆ ತುಪ್ಪ ಕಾಣಿಸುತ್ತೆ, ಹುಗ್ಗಿ ಆಗೋ ಕಾಲಕ್ಕೆ ತುಪ್ಪ ಕಾಣಿಸಲ್ಲ. ಹುಗ್ಗಿ ಆಗೋ ಕಾಲಕ್ಕೆ ಬಿದ್ದ ತುಪ್ಪ ಹೊರಗೆ ಬರಬೇಕಾದರೆ ಅಷ್ಟು ಪಕ್ವ ಆಗಬೇಕು. ಆಗಿ 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 ತುಪ್ಪದಲ್ಲಿ ಚೆನ್ನಾಗಿ ಹುಗ್ಗಿ ಏನು ನೀವು ತುಪ್ಪದಲ್ಲಿ ಮುಳುಗಿರ್ಬೇಕಂತ ಹುಗ್ಗಿ. ಅಂತ ಹುಗ್ಗಿ ಹಾಕಿದರೆ ಆ ಹುಗ್ಗಿಗೆ ಮತ್ತು ಮೇಲ್ ತುಪ್ಪ ಹಾಕಬೇಕಂತ. ಹೇಗೆ ನಮ್ಮ ಈ ಉತ್ತರ ಕರ್ನಾಟಕ ಕಡೆಗೆ ಹೋಳಿಗೆ ತಿಂಬೋ ಲಕ್ಷಣ ಹೇಗೆ, ನಮ್ ಕಡೆ ತಿಳಿದು ಬಿದ್ದೋಗ್ಬಿಡ್ತೀವಿ ನಾವು. ಅಲ್ಲೆಲ್ಲ ಹೋಳಿಗೆ ಹಾಕಿ ಅದಕ್ಕೆ ಮೊದಲೇ ಸಿಹಿ ಇರುತ್ತೆ, ಅದಕ್ಕೆ ಸಕ್ಕರೆ ಹಾಕ್ತಾರೆ. ಅದೆಲ್ಲ ಹಾಲು ಅದ್ದೇ ಇರುತ್ತೆ, ಹಾಲು ಸಕ್ಕರೆ ಜೇನುತುಪ್ಪ ತುಪ್ಪ ಇಷ್ಟು ಹಾಕಿ ಸಕ್ಕರೆ ಸಾಕಾಯ್ತೋ ಇಲ್ವೋ ಅಂತ ಹೂರಣ ಹೊತ್ಕೊಂಡ್ಬರ್ತಾರೆ. ಅದು ನೋಡೇನೋ ಫೈಂಟ್ ಆಗ್ಬಿಟ್ಟಿವಿ ಅಪ್ಪ, ಇಷ್ಟು ಸಿಹಿ ತಿಂತಾರಲ್ಲ, ಇಷ್ಟು ಶುಗರ್ ಯಾಕೆ ಬರ್ತಾ ಇಲ್ಲ ಅಂತ. ಯಾ ಫಸ್ಟ್ ಕ್ಲಾಸ್ ತಿಂತಾರೆ, ಚೆನ್ನಾಗಿರುತ್ತೆ. ಪಾಯಸ ಮಾಡಿದ್ರೆ ಏನ ಅಣ್ಣ ಅಲ್ಲಿದೆ ಹೇಳಿದ್ದು, ಬಾಗಲಕೋಟೆ ಬಿಜಾಪುರದೇ ನಾ ಹೇಳ್ತಾ ಇಲ್ಲೆಲ್ಲ ಇಲ್ಲ, ಅಲ್ಲೇ ಬಾಗಲಕೋಟೆ ಬಿಜಾಪುರದಲ್ಲೇ ಈ ಕಮ್ಮಿ ಆಗ್ಬಿಟ್ಟಾರೆ, ಯಾರಿಲ್ಲ, ಎಲ್ಲ ಶುಗರ್ ಎಲ್ಲ ಬಂದ್ಬಿಟ್ಟಿದೆ. ಮಾಮೂಲು ಹಳೆಯವರು ತಿಂದಿದ್ದು ಹೇಳ್ತಾ ಇದ್ದೀನಿ ನಾನು. ಅವೆಲ್ಲ ನಾವು ನೋಡಿದ್ದು, ಸ್ವಲ್ಪ ಸ್ವಾಮಿಳಸರು ಹೋದ ಕಾಲಕ್ಕೆ ನೋಡಿದ್ದು ನೋಡಿದ್ದು ಹೇಳಿದೆ. ಅವತ್ತು ನಮ್ಮ ಸ್ವಾಮಿಳಸರು ಹೋದವು, ಹೋದಾಗ ಯಜಮಾನ ಹೇಳಿದ್ದ ಶಿರ ಆಗ್ಬೇಕು, ಎಷ್ಟು ಜನ ಅಡಿಗೆ, ಊಟಕ್ಕೆಷ್ಟು, 100 ಜನ ಅಂದ್ರು. ನಮ್ಮವರು ಉಡುಪಿ ಅವರು ಕ್ಯಾಲ್ಕುಲೇಷನ್ ಪ್ರಕಾರ ಶಿರ ಮಾಡಿದ್ರು. ಬೇನು ಸ್ವಾಮಿಗಳು ಭಿಕ್ಷಾ ಇತ್ತು, ಭಿಕ್ಷಾ ಅನ್ನೋ ಯಜಮಾನನಿಗೆ ಯಾಕೆ ಸಂಶಯ ಬಂತು? ಇಲ್ಲೆಲ್ಲ ಶಿರ ಮಂದಿರಿ, ನಾವೆಲ್ಲ ಸಿಹಿ ಮಂದಿ, ಎಷ್ಟು ಮಾಡಿದ್ದೀರಿ ಅಂತ ಬಂದು ನೋಡ್ತಾನೆ. ಹಾರ್ಟ್ ಫೇಲ್ ಆತನಿಗೆ, ಹೇಳ್ತಾನೆ ನಾನು ಹೇಳಿದ್ದು 100, ನೀವು ಮಾಡಿದ್ದು 3 ಅಂತ. ಅವಾಗ ಸರಿ ನಿಮಗೆ ನಿಮ್ಮಿಂದ ಆಗಲ್ಬಿಡ್ರಿ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಗುಂಡಿ ಹಾಕಿ ಕಲ್ಲು ಪಾತ್ರಿ ದೊಡ್ಡದಿಟ್ಟು ಅದಕ್ಕೆ ತುಪ್ಪ ಡಬ್ಬಿ ಡಬ್ಬಿ ಸುರಿದು ಅವರೇ ಶಿರ ಮಾಡಿದ್ರು. ನಮ್ಮವ್ರ ಪ್ರಕಾರ 3,000 ಜನ ಆಗತ್ತದು, ನಮ್ಮವ್ರ ಲೆಕ್ಕ ಪ್ರಕಾರ ಬ್ಯಾಟಿಂಗ್ ಅಂದ್ರೆ. ಕೊನೆಗೆ ಆಯಿತು, ನಮ್ಮವರೆಲ್ಲ ಆಶ್ಚರ್ಯ, ಇದು ಯಾರು ಬಡಿಸ್ತಾರೆ, ಹೇಗೆ ತಿಂತಾರೆ ಅಂತ. ನಾ ಬಡಿಸ್ಲಿಕ್ಕೆ ಹೋದಾಗ ನಮ್ಮವ್ರು ಇಷ್ಟಿಷ್ಟು ಸೌಟ್ ಇಟ್ಕೊಂಡು ಬಂದ್ರು, ಸರಿ ರೀ ಅಂತ ತೆಗೆದುಬಿಟ್ಟು ಆ ಸೌಟು. ಈ ಹುಳಿ ಕಳಿಸ್ತಾರಲ್ಲ, ಹುಳಿ ಕಳಿಸೋ ಬಟ್ಲು, ಆ ಬಟ್ಲಿಂದ ಶಿರ ಹಾಕ್ತಿದ್ದಾರಪ್ಪ ಎಲ್ಲರಿಗೂ. ಬಟ್ಲಿಂದ ಶಿರ ಹಾಕಬೇಕು, ಅದಕ್ಕೆ ಸಕ್ಕರೆ ಮತ್ತು ತುಪ್ಪ ಮತ್ತು ಜೇನುತುಪ್ಪ.
ಇಷ್ಟು ಹಾಕಿದ್ರೆ ನಾವು ನೋಡ್ತಾ ಇದ್ವಿ, ಅದು ನೋಡ್ಲಿಕ್ಕೆ ಕೂತಿದ್ವಿ ನಾವು, ಹೇಗೆ ತಿಂತಾರ ನೋಡೋಣ ಅಂತೇಳಿ. ಅದು ಹಾಕಿ ಮೊದಲನೇ ಬಟ್ಲು ಹಾಕಿದ್ರು ಖಾಲಿ, ಎರಡನೇ ಬಟ್ಲು ಖಾಲಿ, ಏನು ಚಿಕ್ಕ ಔಟಲ್ಲ ಬಟ್ಲು ಖಾಲಿ, ಮೂರನೇ ಬಟ್ಲು ಹೋದ್ರು ನಾವೊಂದು ಎರಡು ಬಟ್ಲು ಮುಗಿತು, ಮತ್ತ್ಯಾಕೆ ಹೋಗ್ತೀರಿ, ಯಾರು ತಿಂಬಲ್ಲ, ಏ ನಮ್ಮ ಕಡೆ ವಿಚಾರಣೆ, ಕೊನೆಗೆ ಇನ್ನ ಸ್ವಲ್ಪ ವಿಚಾರ ಮಾಡಿಲ್ಲ ಅಂತ ಬೈತಾರೆ, ಇಷ್ಟು ಬಡಿಸಿದ್ರು ಕೂಡ ಕೊನೆಗೆ ಸ್ವಲ್ಪ ಕೇಳಿ ನೋಡಪ್ಪ ಅಂತ ಬೈತಾರೆ ನಮ್ಮವರು ಅಂತೇಳಿ. ಆಗ ಹೋದ್ರೆ ಆಗನು ಒಂದು ಬಟ್ಲು ಮುಕ್ಕಾಲು ಬಟ್ಲು ಖರ್ಚಾಯಿತು ಒಬ್ಬೊಬ್ಬರಿಗೆ. ಆಶ್ಚರ್ಯ ಆಯ್ತು, ನಾನು ದೇವರಿಗೆ ನಮಸ್ಕಾರ ಮಾಡಿಕೊಂಡೆ, ಸ್ವಾಮಿ ಎಂಥ ಶಕ್ತಿ ಕೊಡ್ತೀವಿ ಒಬ್ಬೊಬ್ಬರಲ್ಲಿ, ಆ ರುಚಿ ಕೊಡ್ತೀವಿ ಹೇಗೆ ಕೊಡ್ತೀವಿ ಅಂತ. ಯಾಕೆ ಹೇಳಿದೆ, ಒಬ್ಬೊಬ್ಬರಲ್ಲಿ ವಾಯುದೇವರು ನಿಂತು ಅಂಥ ಶಕ್ತಿಯನ್ನು ಕೊಡುತ್ತಾರೆ. ಘನೀಭೂತವಾದ ಆನಂದ ಅಂತ ಅಲ್ಲಿ ಬಂತಲ್ವಾ, ಇಷ್ಟು ಆ ಹೋಳಿಗೆ ತಿನ್ನುವಾಗ ಅಲ್ಲಿಗೆ ಬಂದಿದ್ದೆ ಮರ್ತೋಯ್ತು. ಆ ಹೋಳಿಗೆ ಆ ತುಪ್ಪ ಸಕ್ರಿ ಎಲ್ಲ ಹಾಕೊಂಡು ತಿನ್ನೋ ಕಾಲಕ್ಕೆ ಪಕ್ಕದಲ್ಲಿ ಗಟ್ಟಿ ತುಪ್ಪ ಎಲೆಗೆ ಹಾಕಿರ್ಬೇಕಂತ. ಒಂದೊಂದು ತುತ್ತು ತಿನ್ನುವಾಗ ಸ್ವಲ್ಪ ಬಾಯಿಗೆ ಇಟ್ಕೊಂಡು ಆ ಗಟ್ಟಿ ತುಪ್ಪ ಬಾಯಿಗೆ ನೆಕ್ಕೋಬೇಕು. ಆ ತುಪ್ಪ ಕೂಡ ನಂದಿನಿ ತುಪ್ಪ ಇರಬಾರದು, ರವೆ 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 ತುಪ್ಪ ಇರಬೇಕಂತ, ಗಟ್ಟಿ ತುಪ್ಪ ಇರಬೇಕು, ಅದನ್ನ ಬಾಯಿ ನೆಕ್ತ. ನಾನು ಕೇಳೋನಿಗೆ ನನಗೆ ಅಪ್ಪ ಈ ತರ ಇರುತ್ತಾ ಎದ್ದಂತ ಆಸೆ ಕೊಡ್ತಾರೆ, ತಕ್ಕಂತೆ ಸ್ವಾಮಿ ಕೊಡ್ತಾನೆ ನೋಡಿ ಅವರಿಗೆ. ನಮಗೆ ಆಸೆನೂ ಇರಲ್ಲ, ನಮಗೆ ಆ ತಿನ್ಲಿಕ್ಕೂ ಇದೂ ಇರಲ್ಲ, ಸ್ವಾಮಿ ಕೊಡ್ತಾನಲ್ಲಿ ಹೇಳುತ್ತಾರೆ. ಘನೀಭೂತವಾದ ಆನಂದ ಅಂದ್ರೆ ತುಪ್ಪ ಗಟ್ಟಿ ಆದ್ರೆ ಹೇಗೆ, ನಮಗೆ ಗಟ್ಟಿ ತುಪ್ಪ ತಿಂದ ಅಭ್ಯಾಸ ಇಲ್ಲ. ಆ ಊಟ ಕೊಡ್ಲಿಕ್ಕೆ ಮುಂಚೆ ಏನು ತೀರ್ಥ ಹಾಕಿದಂತೆ ನೀರಾಗಿ ಒಂದ್ಸಲ ಹಿಂಗೆ ಅನ್ಕೊಂಡು ಹೋದ್ರೆ ಮುಗಿದೋ ಇದು ಊಟ ಅದರಲ್ಲೇ ಆಗ್ಬಿಡುತ್ತೆ. ಗಟ್ಟಿ ತುಪ್ಪ ಹಾಗೆ ಆನಂದವು ಘನೀಭೂತ ಅಂತೆ. ಅಂದರೆ ಅರ್ಥ ಏನು, ಭಗವಂತನ ಚಿಂತನೆ ಮಾಡುವ ಕಾಲಕ್ಕೆ ಆನಂದ ಆಗ್ತಾ ಇರುತ್ತೆ. ಆನಂದ ಹೇಗಿರುತ್ತೆ, ಅಳ್ಳಕ್ಕೆ ಅಂದ್ರೆ ಬಂದು ಬರದಂಗೆ ಬಂದು ಬರದಂಗಿರುತ್ತೆ, ಹಾಗಲ್ಲ. ದೇವರ ಚಿಂತನೆ ಮಾಡುವ ಕಾಲಕ್ಕೆ ಆನಂದ ಗಟ್ಟಿ ತುಪ್ಪದಂತೆ, ಸ್ಟ್ಯಾಂಡರ್ಡ್ ಅಂದ್ರೆ ಆನಂದ ಹಾಗೇ ಇರಬೇಕು. ಅಂತ ಆನಂದ ನಮಗಾಗುವಂತೆ ವಾಯುದೇವರು ಮಾಡ್ತಾರಂತೆ. ಘನೀಭೂತವಾದ ಆನಂದದಿಂದ ಇಷ್ಟೆಲ್ಲ ನಮಗೆ ಕೊಟ್ಟು, ಇಷ್ಟೆಲ್ಲ ಕೊಟ್ಟು ವಾಯುದೇವರ ಹತ್ರ ಹೋದರೆ, ಸ್ವಾಮಿ ನಿಮ್ಮಿಂದ ಜ್ಞಾನ, ನಿಮ್ಮಿಂದ ಭಕ್ತಿ, ನಿಮ್ಮಿಂದ ದೇವರ ದರ್ಶನ, ನಿಮ್ಮಿಂದ ಆನಂದ ಅಂದ್ರೆ ಏ ನಂದೇನದಪ್ಪ ಚೆನ್ನಾಗಿರುವಂತ ವಿನಯದಿಂದಲೀ ಪೊರೆವಾ, ವಿನಯದಿಂದ ಮಾತಾಡುತ್ತಾರೆ. ಏ ಕೊಟ್ಟಲ್ಲ ಬಿದಿರು ಈ ಮಾತಿಲ್ಲವರಲ್ಲಿ, ಹಾ ಚೆನ್ನಾಗಿರಪ್ಪ ಅಂತ. ಅದಕ್ಕೆ ಆ ವಾಯುದೇವರ ಮೂರನೇ ರೂಪ ಮಧ್ವರಾಯರನ್ನ ವರ್ಣನ ಮಾಡುತ್ತಾರೆ. ಸುಸ್ಮಿತೆಂದು ಮರವಿಂದ ಲೋಚನಂ, ಸುಸ್ಮಿತೆಂದು ಮಧ್ವರಾಯರತ್ತರ ಹೋದರೆ ಮುಖದಲ್ಲಿ ಸಿಡುಕು ಅಂಬೋದು ನೋಡಬೇಕು ಅಂತ ಶತಾಯುಗತಾಗಿ ನೋಡಿದ್ರೆ ಆಗಲ್ಲೇ ಆಗಲ್ಲ ಅಂತೆ, ಯಾವಾಗೂ ನಗುತ್ತಾ ಇರ್ತಾರೆ. ಸುಸ್ಮಿತೆಂದು ಅರವಿಂದ ಲೋಚನಂ, ಕಣ್ಣು ದೊಡ್ಡ ದೊಡ್ಡ ಕಣ್ಣು, ಅದು ನೋಡ್ತಾರಂತೆ ಈ ಕಣ್ಣಲ್ಲಿ ಚೂರ ಸಿಟ್ಟು ಕಾಣಿಸುತ್ತಾ ಅಂತ, ಸಿಟ್ಟಿಲ್ಲೇ ಇಲ್ಲ. ಅದ ಮೇಲೆ ಸ್ವರ್ಣವರ್ಣಂ ಬಂಗಾರದ ಬಣ್ಣ, ಅತಿಭದ್ರ ಭಾಷಣಂ, ಎಲ್ಲರಿಗೂ ಕೂಡ ಸಂತೋಷ ಆಗಬೇಕು ಬಾಯಿ ತೆಗೆದರೆ, ಅಷ್ಟು ಎಲ್ಲರ ಹಿತವಾದ ನುಡಿ, ಅಹಂಕಾರವಿಲ್ಲದ ನುಡಿ ಮಧ್ವರಾಯರದು. ಅದಕ್ಕೆ ವಿನಯದಿಂದಲೀ ಪೊರೆವ ಉಪಕಾರವನ್ನು ಸ್ಮರಿಸಲಾಪೇನೆ ಎಂದೆಂದಿಗೆ ಗುಣನಿಧಿಯೇ, ಗುಣನಿಧಿಯೇ ಗುಣಗಳಿಗೆ ನಿಧಿ ಅಂತೆ ಅವರು. ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ, ಗುಣಗಳೆಲ್ಲ ಆಕಾರ ಹೊತ್ತು ನಿಂತರೆ ಅದನ್ನ ವಾಯುದೇವರು ಅಂತ ಕರೀತಾರೆ. ಇನಕೋಟಿ ತೇಜ ಗುರು ವಿಜಯ ವಿಠಲರೇಯ, ಇನಿತು ನಿನ್ನೊಳು ಲೀಲೆ ಮಾಡುವ ಆವಕಾಲ. ಇಷ್ಟು ವಾಯುದೇವರು ಮಾಡಿದ್ರು ಅಂತ ಹೇಳುತ್ತಾ ಕೊನೆಗೆ ಹೇಳಿದ್ದು ನಿಮ್ಮಿಂದ ದೇವರು ಹೀಗೆ ಮಾಡಿಸೋದು ಅಂದ್ರು. ಅಲ್ಲ ನೀವು ಮಾಡಿದ್ದು ಅಂದ್ರೆ ವಾಯುದೇವರಿಗೆ ಇಷ್ಟವಾ, ದೇವರು ನಿಮ್ಮಿಂದ ಮಾಡಿಸಿದ್ದು ಅಂದ್ರೆ ಇಷ್ಟವಾ? ಸಾಮಾನ್ಯ ಸಭೆಗಳಲ್ಲಿ ಯಾರನ್ನಾದರೂ ಹೊಗಳಿದ್ರೆ ಇವರೆಷ್ಟರಲ್ಲಿ ಇಷ್ಟು ಮಾಡಿದ್ರೆ ನೋಡಿದ್ರಿ ಅಂದ್ರೆ ಅದೆಷ್ಟು ಆನಂದ ಆಗುತ್ತೆ. ದೇವರು ಇವರಿಂದ ಮಾಡಿಸಿದ್ರು ನೋಡ್ರಿ, ಏನೋ ಅಷ್ಟು ರುಚಿ ಬರಲ್ಲ. ಕೇಳಿದವರು ಸ್ವಲ್ಪ ಮುಖ ಇಟ್ಕೊಂಡಿರ್ತಾರೆ, ಅಯ್ಯೋ ದೇವರಿಗೆ ಹೋಯಿತು ನಂಗೇನ್ ಬಂದಿಲ್ಲ ಅಂತ ಹೇಳಿ.
ಅದಲ್ಲದೆ ದೇವರನ್ನು ಹೊಗಳದಂಗೆ ಅವರನ್ನು ಮಾತ್ರ ನೋಡಿ ಎಷ್ಟು ಮಾಡಿದ್ದಾರೆ. ಯಪ್ಪ ಏನು ಮೇಲಕ್ಕೆ ಹೋಗಿ ಕೂತಿರ್ತಾನೆ ಮಹಾನುಭಾವ. ಅದೇ ನೋಡ್ರಿ ದೇವರು ಇವರಲ್ಲಿ ನಿಂತು ಮಾಡಿಸಿದ್ದಾರೆ ಅಂದ್ರೆ ಸರಿ ಬಿಡು ಆಯ್ತು ಹೇಳಪ್ಪ ಬಹಳ ಒಳ್ಳೇದು ಅಂದ್ರೆ ಅವನ ಅರ್ಥ ಮಾಡ್ಕೊಂಬೋದೇನು ಇವರಿಂದ ಏನಾಗಿಲ್ಲ ಇಲ್ಲ ದೇವರೇ ಮಾಡಿಸಿದ್ದು ಅಂತ ಹೇಳಿ ಅಲ್ಲಿಗೆ ಹೋಗ್ಬಿಡುತ್ತದು. ಹೋದ ಕೂಡ ಅಯ್ಯೋ ನಾನೇನ್ ಮಾಡಿಲ್ಲ ಅಂತ ಇವನ್ ತಲೆಗೆ ಬಂದಿದೆ ಅಂತ ಇನ್ನು ಅಲ್ಲಿಗಲ್ಲಿ ಹೋಗ್ಬಿಡುತ್ತಾರೆ. ಆದ್ರೆ ಹೇಳಿದ್ದು ಸತ್ಯವಾದ್ದೇನು ಸ್ವಾಮಿ ಬಿಟ್ರೆ ನಮಗೇನು ಮಾಡ್ಲಿಕ್ಕಾಗುತ್ತಾ. ಆ ಯಥಾರ್ಥ ಸತ್ಯ ಸದಾಕಾಲ ನೆನಪಿರೋದು ಯಾರಿಗೆ ಅಂದರೆ ವಾಯುದೇವರಿಗೆ. ಇನ್ನು ಅವರು ಮಾಡೋ ಕರ್ಮ ಈ ಒಂದು ಸುಳಾದಿಯಲ್ಲಿ ವಾಯುದೇವರ ನಮ್ಮ ಶರೀರದಲ್ಲಿ ವಾಯುದೇವರು ಮಾಡುವ ವ್ಯಾಪಾರ ಷೋಡಶಿಯಲ್ಲಿ ಏನೇನು ಕೊಟ್ಟಿದ್ದಾರೆ ಒಂದು ಸುಳಾದಿಯಲ್ಲಿ ಎಲ್ಲ ಕವರ್ ಮಾಡಿಬಿಡ್ತಾರೆ. ಮಿನಗುವ ಕಂಠದಲ್ಲಿ ಎರಡು ದಳದ ಕಮಲ ಕರ್ಣಿಕ ಮಧ್ಯದಲ್ಲಿ ಸತಿಸಹಿತದಲ್ಲಿದ್ದು ನಮ್ಮ ಕಂಠ ಅಲ್ಲಿ ಮಿನುಗುವ ಕಂಠದಲ್ಲಿ ಎಂದರು. ಈ ಮಿನುಗುವುದು ಯಾವುದಕ್ಕೆ ಅಡ್ಜೆಕ್ಟಿವ್? ಕಂಠಕ್ಕ ಕಮಲಕ್ಕ ಅಂತ. ಕಂಠ ಮಿನುಗೋದಾದ್ರೆ ಎಲ್ಲರ ಕಂಠ ಪ್ರಕಾಶವಾಗಿ ಕಾಣಿಸ್ಬೇಕು, ಹಾಗೆ ಕಾಣಿಸ್ತಾ ಇಲ್ಲ. ಕಂಠದಲ್ಲಿ ಮಿನುಗುವ ಎರಡು ದಳದ ಕಮಲ, ಆ ಎರಡು ದಳದ ಕಮಲ ಮಿಣುಗ್ತಾ ಇದೆ. ಆ ಕಮಲ ಕರ್ಣಿಕ ಮಧ್ಯದಲ್ಲಿ ಈ ಕಂಠ ಅಂತ ಬಂದಾಗ ಏನು ನಿನ್ನೆ ಮೊನ್ನೆ ಸುಳಾದಿ ನೋಡಿದ್ವಲ್ಲ ಅಲ್ಲಿ ಕಂಠದಲ್ಲಿರೋ ಸುಳ ಯಾವ ದಳ ಅಂದ್ರೆ ಹದಿನಾರು ದಳ. ಇಂದ್ರ ಯೋನಿಯಲ್ಲಿ ಷೋಡಶ ದಳ ಅರವಿಂದ ಶೋಭಿಸುವುದು ಧವಳವರ್ಣ. ಮತ್ತೆ ಇದನ್ನು ದ್ವಿದಳ ಪದ್ಮ ಅಂತ ಹೇಳ್ತಾರಲ್ಲ ಅಂದ್ರೆ ಅದು ಇದೆ ಇದು ಇದೆ ಎರಡೂ ಇದೆ ಅಂತ ಹೇಳ್ತಾ ಇದ್ದಾರೆ. ಹದಿನಾರು ದಳದ ಕಮಲ ಲೋಕಾಧಾರಕ ಕಮಲ, ಜನೋಲೋಕಾಧಾರ ಕಮಲ ಕಂಠ ಇಂದ್ರಯೋನಿಯಲ್ಲಿದೆ. ಇದು ಆ ಇಂದ್ರಯೋನಿಕ್ಕಿಂತ ಚೂರು ಕಂಠದ ಮಧ್ಯ ಪ್ರಾಂತದ ಮಿನಗುವ ಕಂಠದಲ್ಲಿ ಎರಡು ದಳದ ಕಮಲ ಕರ್ಣಿಕ ಮಧ್ಯದಲ್ಲಿ ಸತಿಸಹಿತದಲ್ಲಿದ್ದು ಅದಕ್ಕೆ ಸುದತಿಯಿಂದೊಡಗೂಡಿ ಹಂಸೋಪಾಸನೆಯ ಮಾಳ್ಪ ಅಂತ ಜಗನ್ನಾಥ ದಾಸರು ಹೇಳ್ತಾರೆ. ದನು ವನಜಾಸನ ಬಿಡಿದು ತೃಣಜೀವರ ತನಕ ತನುಗಳಿಗೆ ವಿಹಿತವಾದ ಶಬ್ದಗಳನ್ನು. ಇದಕ್ಕೆ ಚುರು ವಿಷ್ಣು ರಹಸ್ಯಕ್ಕೆ ಹೋಗಬೇಕು. ವಿಷ್ಣು ರಹಸ್ಯಕ್ಕೆ ಹೋದರೆ ಅಲ್ಲಿ ಹೇಳ್ತಾರೆ ಬ್ರಹ್ಮದೇವರ ವಾಯುದೇವರ ಸೃಷ್ಟಿ ಆಯಿತು ಆದಿಯಲ್ಲಿ. ಆದ ಮೇಲೆ ಒಬ್ಬರಲ್ಲಿ ಒಬ್ಬರು ಪ್ರವೇಶ ಮಾಡಿದರು ಅಂತ ಹೇಳ್ತಾರೆ. ಇದೇನು ಒಬ್ಬರಲ್ಲೊಬ್ಬರು ಪ್ರವೇಶ ಅಂದರೆ ಬ್ರಹ್ಮದೇವರ ಉಸಿರಾಟ ವಾಯುದೇವರು ಮಾಡಿಸ್ತಾರಂತೆ. ಬ್ರಹ್ಮದೇವರ ಶರೀರದಲ್ಲಿ ವಾಯುದೇವರು ಇಲ್ಲದಿದ್ರೆ ಆ ಶರೀರ ಬಿದ್ದೋಗುತ್ತೆ. ವಾಯುದೇವರ ಶರೀರದಲ್ಲಿ ಬ್ರಹ್ಮದೇವರು ಉಸಿರಾಟ ಮಾಡಿಸ್ತಾರಂತೆ. ಬ್ರಹ್ಮದೇವರು ಸರದರೆ ಆ ಶರೀರ ಕೊಳಕೋಗುತ್ತೆ. ಇಬ್ಬರು ಇರಬೇಕು. ಆದರೆ ಒಬ್ಬರೇನು, ವಾಯುದೇವರು ಬ್ರಹ್ಮದೇವರ ಉಸಿರಾಟ ಮಾಡಿಸ್ತಾರೆ, ಬ್ರಹ್ಮದೇವರು ವಾಯುದೇವರ ಉಸಿರಾಟ ಮಾಡಿಸ್ತಾರೆ. ಇದು ಅಲ್ಲಿ ರಹಸ್ಯ. ಆದರೆ ವಾಯುದೇವರು ಮಿಕ್ಕ ಎಲ್ಲರ ಉಸಿರಾಟ ಮಾಡಿಸ್ತಾ ಇದ್ದಾರೆ. ಎಲ್ಲರ ಒಳಗಿದ್ದು ಅದಕ್ಕೆ ವನಜಾಸನ ಬಿಡಿದು ಅದನ್ನಿಲ್ಲಿ ಹೇಳಿದ್ದು ಬ್ರಹ್ಮದೇವರು ಮೊದಲುಕೊಂಡು ಅಂದ್ರು. ಅವಾಗ ನಮ್ ಸಂಶಯ ಬರುತ್ತೆ, ಬ್ರಹ್ಮವಾಯುಗಳು ಸಮಾನ ಅಲ್ವಾ, ಬ್ರಹ್ಮದೇವರೊಳಗೂ ವಾಯುದೇವರು ಕೂತ್ಕೊಂಡು ಅವರಲ್ಲಿ ಉಸಿರಾಟ ಮಾಡಿಸ್ತಾರ ಅಂದ್ರೆ ಹೌದು, ಇದು ಭಗವಂತ ಇಟ್ಟ ನಿಯಮ. ಇದು ವಿಷ್ಣು ರಹಸ್ಯ ಪ್ರಮಾಣಾನುಸಾರವಾಗಿ ಕೊಡ್ತಾ ಇದ್ದಾರೆ. ವನಜಾಸನ ಬಿಡಿದು ತೃಣಜೀವರ ತನಕ ತನುಗಳಿಗೆ ವಿಹಿತವಾದ ಶಬ್ದಗಳನ್ನು ಅವರವರ ಕಂಠದಲ್ಲಿ ಅಲ್ಲಿ ಇದ್ದುಕೊಂಡು ಶ್ವಾಸ ಕಾರ್ಯ ಅವರೇ ಮಾಡಿಸ್ತಾರೆ, ಶಬ್ದಗಳನ್ನ ಅವರೇ ಮಾಡುತ್ತಾರಂತೆ. ಶಬ್ದಗಳನ್ನು ನೀನೇವೇ ಮಾಡಿ, ಆ ನೋಡಿ ಶಬ್ದ, ಶಬ್ದಗಳನ್ನು ಮಾಡಿ ಅಂತ. ಈಗ ಪ್ರವಚನ ಯಾರು ಮಾಡುತ್ತಾ ಇರೋದು? ವಾಯುದೇವರು ಶಬ್ದ ಹೊರಡಿಸ್ತಾ ಇದ್ದಾರೆ. ಒಬ್ಬರ ಕಂಠದಲ್ಲಿ ಶಬ್ದ ಬಂದಂತೆ ಇನ್ನೊಬ್ಬರದ್ದಿರಲ್ಲ, ಆ ಶಬ್ದ ಹಿಡದೆ ಗುರುತು ಹಿಡಿತಾರೆ ಇವ್ರು ಬಂದ್ರು ಅಂತೇಳಿ. ಹೌದಾನೆ? ಈಗೇನ ಅಲ್ಲಿ ಅಲ್ಲಿ ಹೋಗ್ತಾ ಅಲ್ಲಿ ಎದ್ದು ಕೂಡಲೇ ಇಲ್ಲಿ ಸುಳಾದಕ್ಕೆ ಎಣಿಸ್ತಾ ಇತ್ತು. ನಮ್ಮ ದಾಸರು ಹೇಳ್ತಾ ಇರೋದು, ಮೋಹನದಾಸ್ ಅವರು ಹೇಳ್ತಾ ಇದ್ರು,
ಗುರುರಾಜ್ ಅವರು ಹೇಳ್ತಾ ಇದ್ರು. ಅವರು ಅವರ ಕಂಠ ಅವರು ಹೇಳೋ ರೀತಿ ನೋಡಿದ ಕೂಡಲೇ ಅನ್ಕೊಂಡೆ, ಓಹೋ ಇವರು ಸುಳಾದಿ ಹೇಳ್ತಾ ಇದ್ದಾರಾ ಅಂತ ಒಳಗೆ ಹೋದೆ ನಾನು. ಒಬ್ಬೊಬ್ಬರ ಕಂಠ ಒಂದೊಂದು ಶಬ್ದ ಬರುವಂತೆ, ಎಷ್ಟು ಕೋಟಿ ಜೀವರಾಶಿ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಶಬ್ದ ಬರುವಂತೆ ಮಾಡಬೇಕಾದರೆ ಅದೆಷ್ಟು ಶಕ್ತಿ, ಅದೆಷ್ಟು ಜಾಣತನ, ಅದೆಷ್ಟು ಬುದ್ಧಿ ಆ ವಾಯುದೇವರಿರಬೇಕು. ನೀನೇ ಮಾಡಿ ಅವರವರಿಗೆ ಕೀರ್ತಿ ಘನತೆಯನೇ ಇದ್ದು. ಒಬ್ಬರಿಗೆ ವಿಷಯ ಗೊತ್ತಿರುತ್ತೆ, ಹೇಳೋ ಕಾಲಕ್ಕೆ ಕಂಠ ಇರಲ್ಲ, ಒಳಗೊಳಗೆ ಧ್ವನಿ ಇರುತ್ತೆ, ಎಷ್ಟು ಧ್ವನಿ ಮಾಡಿದ್ರು ಬರಲ್ಲ, ಅದನ್ನೆಲ್ಲ ಕೇಳ್ತಿರ್ತಾರೆ. ಕೂತವರಿಗೆ ನಿದ್ದೆ ಮಾಡಿದಂತೆ ಇರುತ್ತೆ. ಯದ್ಯಪಿ ಪಕ್ಕದಲ್ಲಿ ಕೂತು ಕೇಳುವವರಿಗೆ ಅವರ ಬಾಯಿಯಿಂದ ಬರುವ ಪ್ರಮೇಯಗಳು ಅಪರೂಪದ ಸುರಿಮಳಿ ಬರ್ತಾ ಇರುತ್ತೆ. ಮೈಕ್ ಮುಂದೆ ಕೂತಾಗ ಮೆಲ್ಲ ಕೇಳ್ತಾ ಇದ್ರೆ ಆ ಕೂತವರಿಗೆ ಸರಿ ಕೇಳಿಸಲ್ಲ. ಕೇಳಿಸ್ದಂಗಿದ್ರೆ ಅವ್ರೇನ್ ಮಾಡ್ತಾರೆ, ಅಲ್ಲಿಗಲ್ಲಿಗೆ ಅಲ್ಲಿಗಲ್ಲಿಗೆ ಅಲ್ಲಿಗೆ ಕೂತು ನಿದ್ದೆ ಮಾಡ್ತಾ ಇರ್ತಾರೆ, ಅಲ್ಲಿಗೆ ಕೂತು ನಿದ್ದೆ ಮಾಡ್ತಾ ಇರ್ತಾರೆ. ಇನ್ನು ನೋಡಬೇಕು ನಮ್ಮಂಥವ್ರಿಗೇನಾಗ್ತದೆ, ಅವರು ಪ್ರವಚನ ಮಾಡುವ ಕಾಲಕ್ಕೆ ಅವರ ಬಾಯಿಯಿಂದ ಅಪರೂಪ ರಹಸ್ಯಗಳು ಬರ್ತಾ ಇದ್ರೆ ಕೇಳಿ ಕಣ್ಣಲ್ಲಿ ಬರ್ತಾ ಇರತ್ತೆ, ಚೂರು ಪಕ್ಕಕ್ಕೆ ನೋಡಿದ್ರೆ ಗೊರಕೆ ಬರ್ತಾ ಇರತ್ತೆ ಈಚೆಯಿಂದ. ಇದೇನು ಸ್ಥಿತಿ, ಯಾಕೆ ಕಂಠದಿಂದ ಶಬ್ದ ಗಟ್ಟಿಯಾಗಿ ಬರ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ ಕಂಠದ ಸಿರಿ ವಾಯುದೇವರು ಕೊಡಬೇಕು, ಕಂಠದಿಂದ ಚೆನ್ನಾಗಿ ಶಬ್ದ ಬರಬೇಕು, ಅರ್ಥಜ್ಞಾನ ಇಡಬೇಕು ಎಲ್ಲ ಅಂದ್ರೆ ವಾಯುದೇವರ ಕರುಣೆ ಇದ್ರೆ ಮಾತ್ರ ವ್ಯಾಖ್ಯಾನ ಕೌಶಲ ಬರುತ್ತೆ ಅಂತಾರೆ. ಆ ರೀತಿಯಲ್ಲಿ ಘನತೆಯನೇ ಇತ್ತು ಅವರವರಿಗೆ ಕೀರ್ತಿ ಘನತೆಯನೇ ಇತ್ತು. ನೀವೇ ನುಡಿಯೋದು, ನುಡಿಸೋದು ನೀವೇ, ಕೀರ್ತಿ ಮಾತ್ರ ಅವರಿಗೆ. ಎಷ್ಟು ಚೆನ್ನಾಗಿ ಹೇಳ್ತಾರ್ರಿ, ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರ್ರಿ, ಹೇಳಿದ್ದು ವಾಯುದೇವರು, ಹೆಸರು ಬಂದದ್ದು ಅವರಿಗೆ. ಅದಕ್ಕೆ ಅವರವರಿಗೆ ಕೀರ್ತಿ ಘನತೆಯನೇ ಇತ್ತು ಕಾಣಿಸಿಕೊಳ್ಳದಲೇ ಮನುಜಾಧಮರಿಗೆ ಮಾಯವ ಮಸಗಿಸಿ. ಮನುಜಾಧಮರಿಗೆ ಒಳಗೆ ವಾಯುದೇವರೇ ನಿಂತು ಇಷ್ಟೆಲ್ಲ ಶಬ್ದ ನುಡಿಸ್ತಾ ಇದ್ದಾರೆ ಅಂತ ಯಾರಿಗೆ ಎಚ್ಚರ ಇರಲ್ಲ, ಅವರೆಲ್ಲರೂ ಈ ಪಟ್ಟಿಯಲ್ಲೇ. ನಾವು ಮನುಜಾಧಮರು ಅಂದ್ರೆ ಯಾರು ರೋಡ್ ಸೈಡ್ ಗುಂಡಾಗಳು ಅಂತ ನಾವು ತಿಳ್ಕೋಬೇಕಾಗಿಲ್ಲ. ಯಾರು, ಯಾರಿಗೆ ವಾಯುದೇವರು ನನ್ನೊಳಗಿದ್ದು ನುಡಿಸ್ತಾ ಇದ್ದಾರೆ ಎಂಬ ಎಚ್ಚರ ಆ ಕಾಲದಲ್ಲಿ ಹೊರಟೋಗಿರುತ್ತೋ. ಈಗ ನಾನೇ ಇದ್ದೆ, ಪ್ರವಚನ ಆಯಿತು, ಕೇಳಿದವರು ಬಂದು ಏನು ಪ್ರವಚನ ಸ್ವಾಮಿ ಅಬ್ಬಬ್ಬ ಅಂತ ಅಂದ್ರೆ ನಾನು ಹಾ ನಂದೇ ಅಂತ ಹಿಗ್ಗಿದ್ರೆ ನನ್ನ ಇದರಲ್ಲಿ ಸೇರಿಸ್ತಾರೆ ಮನುಜಾಧಮರನ್ನ. ಯಾಕೆ, ವಾಯುದೇವರು ನುಡಿಸ್ತಾ ಇದ್ರೆ ವಾಯುಜೀವರು ನುಡಿದಿದ್ದದೆ ಆಕ್ಚುವಲ್ ಆಗಿ ಅವರ ದಯ ಪ್ರವಚನ ನಂದಲ್ಲ. ಬುದ್ಧಿ ಕೊಟ್ಟಿದ್ದು ಅವರು, ನೆನಪು ಕೊಟ್ಟಿದ್ದು ಅವರು, ಆ ಟೈಮಿಗೆ ಯಾವ್ದು ಹೇಳಬೇಕು ಅಂತ ಒಳಗಿಂದ ಪ್ರೇರಣೆ ಮಾಡಿ ನುಡದದ್ದು ಅವರು, ಶಬ್ದವ ಮಾಡಿದ್ದವರೇ, ಮಾಡಿಸಿದ್ದು ಅವರೇ. ಇಷ್ಟೆಲ್ಲ ಅವರು ಮಾಡಿಸ್ತಾ ಇದ್ರೆ ನಾನ್ ಪ್ರವಚನ ಮಾಡಿದೆ ಅಂತ ನನ್ನ ತಲೆಗೆ ಬಂದ್ರೆ ಮತ್ತೆ ನನ್ನ ಯಾವ್ದು ಸೇರಿಸಬೇಕು, ಮನುಜಾಧಮರಿಗೆ ಅಂದ್ರೆ ಆಧಮ ಮನುಜರಿಗೆ, ಮನುಜಾಧಮರಿಗೆ ಮಾಯವ ಮಸಗಿಸಿ. ಮಾಯವ ಮಸಗಿಸಿ ಅಂತ ಹೇಳ್ತಾರೆ, ಅಂದ್ರೆ ಅರ್ಥ ಏನು, ತಾವೇ ಒಳಗಿದ್ದು ಎಲ್ಲ ಮಾಡ್ತಾ ಇದ್ರು ಅವರ ಬುದ್ಧಿಗೆ ಕೊಡಲ್ಲ ಅಂದ್ರು. ಅಂದ್ರೆ ಈ ಮನುಜಾಧಮರು ಅಂದ್ರೆ ಯಾರ್ರಿ ಅಂತ ಮತ್ತು ಪ್ರಶ್ನೆ. ಅಂದರೆ ಯಾರಿಗೆ ವಾಯುದೇವರು ನನ್ನಲ್ಲಿ ನಿಂತು ಇಷ್ಟು ಕಾರ್ಯ ಮಾಡುತ್ತಾ ಇದ್ದಾರೆ ಎಂಬ ಎಚ್ಚರ ಬರಲಿಕ್ಕೆ ಪಾಪ ಅಡ್ಡಿಯಾಗಿ ಕೂತಿದೆಯೋ ಅವರೆಲ್ಲ ಮನುಜಾಧಮರು. ಯಾರಿಗೆ ವಾಯುದೇವರೇ ಮಾಡಿಸ್ತಾ ಇದ್ದಾರೆ ಎಂಬ ಎಚ್ಚರ ಬರಲಿಕ್ಕೆ ಗಟ್ಟಿಯಾದ ಪಾಪ ಅಡ್ಡಿ ಕೂತಿದೆಯೋ ಅವರೆಲ್ಲ ಮನುಜಾಧಮರೇ. ಇನ್ನು ಯಾರಿಗೆ ವಾಯುದೇವರೇ ಮಾಡಿ ಮಾಡಿಸ್ತಾ ಇದ್ದಾರೆ ಎಂಬ ಎಚ್ಚರ ಮೂಡಿಸ್ತಾರೋ ಅದಕ್ಕೆ ಅಡ್ಡಿಯಾದ ಪಾಪ ಹೋಗಿರುತ್ತೋ ಅವರು ಮನುಜೋತ್ತಮರು ಅಂದರು. ಮನುಜೋತ್ತಮರು ಮನುಜಾಧಮರು. ಈ ಮನುಜಾಧಮರು ಅಂದಾಗ ಕೆಟ್ಟವರು ಅಂತ ತಾತ್ಪರ್ಯ ಅಲ್ಲ, ಕೆಟ್ಟವರು ಅಂತ ತಾತ್ಪರ್ಯ ಅಲ್ಲ, ಒಳ್ಳೆಯವರೇ ಅಡ್ಡಿ ಕೂತಿದೆ ಅದಕ್ಕೆ ಬರ್ತಾ ಇಲ್ಲ. ಮಾಯ ಕೊಡ್ತಾರವರಿಗೆ ಅಲ್ರಿ, ಕೆಟ್ಟವರು ಅಂತ ಅರ್ಥ. ಅವರು ಕೊಡ್ತಾರೆ ಕೊನೆ ಗುಣದವರನ್ನ, ಕೊನೆ ಗುಣದವರಂತೆ.
ತಮೋಗುಣದವರು, ಅವರು ಸ್ವರೂಪದಲ್ಲೇ ಕೆಟ್ಟವರು. ಮೇಲೆ ಮನುಜಾಧಮರು ಸ್ವರೂಪದಲ್ಲಿ ಕೆಟ್ಟವರಲ್ಲ, ಇವರು ಸ್ವರೂಪದಲ್ಲೇ ಕೆಟ್ಟವರು. ಅವರಿಗೆ ನಿತ್ಯ ದುಃಖಗಳಿಂದ ದಣಿಸುವ ಪ್ರಾಂತ್ಯದಲ್ಲಿ ಅವರ ತಮಸ್ಸಿಗೆ ಕರ್ಕೊಂಡು ಹೋಗಿ ಅವರನ್ನ ಪೂರ್ಣವಾದ ದುಃಖ ಕೊಟ್ಟು ದಣಿಸ್ತಾರಂತೆ. ಕಡೆ ಮೊದಲಿಲ್ಲದೆ ತಮಸ್ಸು, ಅಂಧನ್ ತಮಸ್ಸಿನಲ್ಲಿ ಆ ದೈತ್ಯರಿಗೆ ದುಃಖ ಕೊಡೋದಕ್ಕೆ ಫಸ್ಟ್ ನಿಲ್ಲೋದು ಯಾರಯ್ಯ ಅಂದ್ರೆ ವಾಯುದೇವರಂತೆ. ಗದೆ ಹಿಡ್ಕೊಂಡು ನಿಂತು ಬಿಡ್ತಾರಂತೆ. ಯಾಕೆ? ದೇವ ದ್ವೇಷಿಗಳು ಅಂತ ಬಡಿತಾ ಇರ್ತಾರಂತೆ ಅವರ ಮೇಲೆ. ಧನುಜ ಮರ್ದನ ಗುರು ವಿಜಯ ವಿಠಲರೇಯ, ನಿನಗಿತ್ತನು ಈ ಪರಿ ಸ್ವತಂತ್ರ ಮಹಿಮೆಯನು. ಈ ಶಬ್ದ ಅರ್ಥ ಮಾಡಿಕೋಬೇಕು. ಸ್ವತಂತ್ರ ಮಹಿಮಾ ಅಂದ್ರೆ ಅರ್ಥ ಏನು ಅಂದ್ರೆ, ಸ್ವಾತಂತ್ರ್ಯ ಇದೆಯೇನು ವಾಯುದೇವರಿಗೆ? ಇಲ್ಲ. ಮತ್ತೆ ಮಹಿಮೆ ಇದೆಯಾ? ಇದೆ. ಹಾಗಾದ್ರೆ ಹೇಗೆ? ಸ್ವತಂತ್ರ ಮಹಿಮೆಯನು. ಸ್ವ ಅಂದ್ರೆ ಸ್ವನಾಮಕ ಭಗವಂತ, ಅವನಿಂದಾಗುವ ತಂತ್ರ, ಆ ತಂತ್ರ ಮಹಿಮಾ ಇವರಲ್ಲಿ. ಅಲ್ಲ, ನಮ್ಮಲ್ಲೂ ಅಷ್ಟೇ ಅಲ್ಲ. ನಮ್ಮಲ್ಲೂ ದೇವರಿಂದ ಅಲ್ಲದೇನೆ ಬೇರೆ ಯಾರು ಮಾಡ್ತಾರೆ? ವಾಯುದೇವರಲ್ಲೂ ಅಷ್ಟೇ ಅಲ್ಲ. ನಮ್ಮಲ್ಲಿ ದೇವರೇ ಮಾಡಿ ಮಾಡಿಸ್ತಾ ಇದ್ರು ಆ ಎಚ್ಚರ ಇರಲ್ಲ. ವಾಯುದೇವರಲ್ಲಿ ಸದಾ ಎಚ್ಚರ ಇರುತ್ತೆ, ಅಷ್ಟೇ ವ್ಯತ್ಯಾಸ ಅಂದ್ರು. ನಾಸಿಕ ಎಡದಲ್ಲಿ ಭಾರತಿ ತಾನಧೋ, ಶ್ವಾಸ ಬೀಡಿಸುವಳು ನಿನ್ನಾಜ್ಞದಿ. ನಿನ್ನ ಆಜ್ಞೆಯಿಂದ ನಾಸಿಕ ಎಡದಲ್ಲಿ ಅಧೋಶ್ವಾಸ ಬಿಡಿಸ್ತಾಳಂತೆ ಭಾರತೀ ದೇವಿ. ನಾಶಿಕ ಬಲದಲ್ಲಿ ಈಶಾನಾಗ್ನದಿ ಊರ್ಧ್ವ ಶ್ವಾಸ ಬಿಡಿಸಿ ಪೊರೆವಿ ಜೀವರನ್ನು. ಅಂದರೆ ನಮಗೆ ಯಾವ ಹೊಳ್ಳೆಯಿಂದ ಊರ್ಧ್ವ ಶ್ವಾಸ, ಯಾವ ಹೊಳ್ಳೆಯಿಂದ ಹೊರಕ್ ಹೋಗುತ್ತೆ ಒಳಗ್ ಬರುತ್ತೆ ಗೊತ್ತಿಲ್ಲ. ಆ ಚೆನ್ನಾಗಿ ಹೇಳ್ತಾರೆ, ಎಡಹೊಳ್ಳೆಯಿಂದ ವಿಶೇಷವಾಗಿ ಯಾವುದು ಅಧೋಶ್ವಾಸ, ಬಲಹೊಳ್ಳೆಯಿಂದ ವಾಯುದೇವರು ಊರ್ಧ್ವ ಮೇಲಕ್ಕೆ ಸೆಳೆಯೋದು ಮಾಡ್ತಾ ಇದ್ದಾರೆ. ಅವರು ಮಾಡುವ ಶ್ವಾಸ ಮಂತ್ರ ಜಪ, ತಾಸಿ ಗೊಂಬೈ ನೂರು, ಒಂಬತ್ತು ನೂರು ಕ್ರಮದಿಂದ ಇಪ್ಪತ್ತೊಂದು ಸಾವಿರ ಆರು ಶತ ದಿನ ಒಂದರಲ್ಲಿ, ಇಪ್ಪತ್ತೊಂದು ಸಾವಿರದ ಆರು ನೂರು ಶ್ವಾಸ ಮಂತ್ರ ವಾಯುದೇವರು ನಮ್ಮಲ್ಲಿ ನಿಂತು ಮಾಡಿ ಮಾಡಿಸ್ತಾರೆ. ನಮ್ ಸರಿ ಶ್ವಾಸ ತೆಗೆದುಕೊಂಡು ಬಿಡುವಂತೆ ಮಾಡುತ್ತಾರೆ. ನಾವು ಹೇಳ್ತೀವಿ ಗೊತ್ತ್ರೀಪ, ನಮ್ಗೆಲ್ಲ ಗೊತ್ತಿಲ್ಲೇನು, ಎಲ್ಲರಿಗೂ ಗೊತ್ತಿದು. ಗೊತ್ತಿಲ್ಲಂಗೆ ಯಾರಿಗೂ ಗೊತ್ತಿಲ್ಲ ಹೇಳ್ರಿ. ಮೋಸ್ಟ್ಲಿ ಇಲ್ಲಿ ಕೂತವ್ರಿಗೆಲ್ಲರಿಗೂ ಗೊತ್ತು ಇಪ್ಪತ್ತೊಂದು ಸಾವಿರದ ಆರುನೂರು ಅಂತ. ಇಷ್ಟೇ ವ್ಯತ್ಯಾಸ. ಗೊತ್ತಿದ್ದು ಏನು ಫಲ ಅಂದ್ರು? ನಿಮ್ ಗೊತ್ತಾ ಅಂದಾಗ ನಾವು ನೀವು ಸೇರಿ ಗೊತ್ತು ಅಂದವು, ಮಾರನೇ ಕ್ಷಣ ಮರ್ತೋದು. ಅದಕ್ಕಂದ್ರು ನಿತ್ಯವೂ ಕೂಡ ಯಾರಾದರೆ ಬೆಳಿಗ್ಗೆದ್ದು ವಾಯುದೇವರು ಗಂಡಸರು ಯೋಗ್ಯತೆ ಇದ್ದವರು ಹಂಸ ಮಂತ್ರ ಜಪ ಹತ್ತು ಮಾಡಬೇಕು, ಮಾಡಲೇಬೇಕು, ಕಡ್ಡಾಯ ಇದು, ಆಪ್ಷನ್ ಅಲ್ಲ. ಸ್ನಾನ ಮಾಡಿದ ಮೇಲೆ ಸಂಧ್ಯಾ ವಂದನ ಆದ ಮೇಲೆ ಅಷ್ಟಮಹಾಮಂತ್ರಗಳ ಜಪ ಆಗಬೇಕು. ಅಷ್ಟಮಹಾಮಂತ್ರ ಅಂದ್ರೆ ಯಾ ದೊಡ್ಡವರು ಬಿಡ್ರಿ ನಮಗಲ್ಲ, ಇದೆಲ್ಲ ಎಲ್ಲರೂ ಮಾಡಲೇಬೇಕಾಗಿದೆ. ಯಾರಕ್ಕೋಸ್ಕರ ಕೊಟ್ಟಿದ್ದು? ನಮಗೋಸ್ಕರನೇ. ಅಡಿಗೆ ಮಾಡಿದಾಗ ಹತ್ತು ಭಕ್ಷ್ಯ ಮಾಡಿದಾಗ ದೊಡ್ಡವರಿಗೆ ಅಂತ ಹತ್ತು ಹಾಕಿ ನಮ್ಗೆ ಒಂದೇ ಹಾಕಿದ್ರೆ ಸುಮ್ಮನೆ ಇಡ್ತೀವ? ಏನ್ರಿ ಭಕ್ಷ್ಯ ತಿನ್ಲಿ ನಮಗಾಗಲ್ಲೇನು ಅಂತ ನಾವು ಅಂತೀವಲ್ಲ. ಇದು ಅಷ್ಟೇನೆ, ಎಲ್ಲರೂ ಮಾಡಬೇಕು, ನಾವು ಬಿಟ್ಟು ಅವರು ಉಳಿದಷ್ಟೇ. ಅದಕ್ಕೆ ಹಂಸಮಂತ್ರ ಜಪವನ್ನ ಮಾಡಬೇಕಂತೆ. ಇಲ್ಲ, ಹಂಸಮಂತ್ರ ಜಪ ಮಾಡಲಿಕ್ಕೆ ಅಧಿಕಾರ ಇಲ್ಲದವರು ಹೆಂಗಸರು ಇರ್ತಾರಲ್ವಾ, ಗಂಡಸರು ಎಲ್ಲರೂ ಕೂಡ ಏನು ಮಾಡಬೇಕು? ಬೆಳಿಗ್ಗೆ ವಾಯುದೇವರ ಸ್ಮರಣೆ ಮಾಡಿ ಅವರೊಳಗೆ ಹಂಸನಾಮಕ ಭಗವಂತ ಇದ್ದುಕೊಂಡು ಪ್ರತಿಯೊಬ್ಬರಿಂದ ಇಪ್ಪತ್ತೊಂದು ಸಾವಿರದ ಆರು ನೂರು ಹಂಸಮಂತ್ರ ಜಪ ನಿನ್ನೆ ಬೆಳಿಗ್ಗಿನಿಂದ ಇವತ್ತಿನ ಬೆಳಿಗ್ಗಿನವರೆಗೆ ವಾಯುದೇವರು ನನ್ನಿಂದ ಮಾಡಿಸಿದ್ದಾರೆ, ಹೇ ಸ್ವಾಮಿ ಇದು ನಿನಗರ್ಪಿತ ಅಂತ ಕೃಷ್ಣ ಅರ್ಪಣ ಬಿಡಬೇಕು. ಬಿಡ್ತಿದ್ದೀರಾ? ಕನ್ನಡದಲ್ಲಿ ಮಂತ್ರಾಕ್ಷತೆ ನೀರು ಬಿಟ್ಟು ಬೆಳಗ್ಗೆ ಬಿಡ್ತಾ ಇದ್ದೀರಾ? ಇಲ್ಲಲ್ಲ. ಮತ್ತು ಸಂಕಲ್ಪ ಮಾಡಬೇಕು,
ಇವತ್ತು ಬೆಳಗ್ಗಿನಿಂದ ನಾಳೆ ಬೆಳಗ್ಗಿನವರೆಗೂ ವಾಯುದೇವರು ನನ್ನಲ್ಲಿ ನಿಂತು ಇಂಥ ವಿಶೇಷವಾದಂಥ ಶ್ವಾಸ ಮಂತ್ರ ಜಪ ನಿನ್ನ ಪೂಜೆ ಅದು ಮಾಡಿಸಲಿಕ್ಕೆ ಸಂಕಲ್ಪ ಮಾಡಿಸ್ತಾ ಇದ್ದಾರೆ. ಇದು ನಿನ್ನ ಪೂಜೆಯಾಗಲಿ ಹರಿಯೇ ಅಂತ ಸಂಕಲ್ಪ. ಇವೆರಡೂ ನಮ್ಮ ನಿತ್ಯ ಆನ್ಹೀಕದಲ್ಲಿ ಸೇರಬೇಕು. ಗಂಡಸರಿಗೆ ಸಂಸ್ಕೃತದಲ್ಲಿ, ಹೆಂಗಸರಿಗೆ ಕನ್ನಡದಲ್ಲಿ. ಎಷ್ಟೊತ್ತಾಗತ್ತೆ? ನಿನ್ನೆ ಬೆಳಗ್ಗಿನಿಂದ ಕನ್ನಡದಲ್ಲಿ ಹೇಳಿ, ಸಂಸ್ಕೃತ ಬೇಕಾಗಿಲ್ಲ. ನಿನ್ನೆ ಬೆಳಗ್ಗಿನಿಂದ ಇವತ್ತಿನ ಬೆಳಗ್ಗಿನವರೆಗೂ ಮುಖ್ಯ ಪ್ರಾಣಾಂತರ್ಗತ ಹಂಸರೂಪಿ ಪರಮಾತ್ಮ ವಾಯುದೇವರ ಮೂಲಕ 21,600 ಶ್ವಾಸರೂಪ ಹಂಸ ಮಂತ್ರ ಜಪ ತಾವು ಮಾಡಿ ನನ್ನಿಂದ ಮಾಡಿಸಿದ್ದಾರೆ. ಅವರು ಮಾಡಿದ ಶ್ವಾಸ ನಾವು ಬಿಡ್ತಾ ಇದ್ವೋ ಇಲ್ಲೋ? ನಮ್ಮಿಂದ ಬಿಡಿಸ್ತಾರ ಅವರೇ ಮಾಡ್ತಾರೆ ಶ್ವಾಸ? ನಮ್ಮಿಂದ ಬಿಡಿಸಿ ತಗೊಳ್ತಾರೆ, ನಮ್ ಸರಿ ಮಾಡಿಸಿದ್ರು. ಅದೆಲ್ಲ ಸ್ವಾಮಿ ನಿನಗರ್ಪಿತ ಅಂತ ನಾವು ಬಿಟ್ಟರೆ ನೋಡಿ, ರಾತ್ರಿ ಎಲ್ಲ ಮಲಗಿದ್ದೆ, ಬೆಳಿಗ್ಗೆಲ್ಲ ನಮ್ ನಮ್ದೇ ಆಲೋಚನೆ, ಶ್ವಾಸದ ಮೇಲೆ ಗುರಿಯೇ ಇಲ್ಲ, ಮಾಡಿಸಿದ್ದು ವಾಯುದೇವರು. ಈ ಜಪ ನಾವೇನು ಮಾಡಲಿಲ್ಲ, ಅದಕ್ಕೆ ಅಜಪ ಜಪ ಅಂದ್ರು. ಜಪ ಮಾಡದೇ ಇರುವ ಜಪ ನಮ್ಮಿಂದ ಆಗ್ತಾ ಇದೆ, ವಾಯುದೇವರು ಮಾಡಿಸ್ತಾ ಇದ್ದಾರೆ. ಇಷ್ಟು ಬೆಳಿಗ್ಗೆ ಯಾರು ಈ ತರ ಚಿಂತನೆ ಮಾಡಿ ವಾಯುದೇವರಿಗೆ ಕೃತಜ್ಞತೆಯಿಂದ ನಮಸ್ಕಾರ ಮಾಡಿ ದೇವರಿಗೆ ಅರ್ಪಣೆ ಮಾಡುತ್ತಾರೋ ಅವರಿಗೆ ಏನು ಫಲ? ಅಲ್ಲಿ ಮೊದಲು ಡಿಸ್ಕಷನ್ ಹೇಳುತ್ತಾರೆ. ಒಂದು ವೇಳೆ ನಾವು ಇವತ್ತಿನ ಬೆಳಿಗ್ಗಿನಿಂದ ನಾಳೆ ಬೆಳಿಗ್ಗಿನವರೆಗೂ ಹಗಲು ರಾತ್ರಿ ಅಖಂಡ ಧ್ಯಾನ ಮಾಡಿದರೆ, ಮಾಡಿದರೆ ಎಷ್ಟು ಫಲ ಬರುತ್ತೋ ಅಷ್ಟು ಫಲ ಬೆಳಿಗ್ಗೆದ್ದು ಕೃಷ್ಣಾರ್ಪಣ ಅಂದ್ರೆ ಬರುತ್ತೆ. ಹೊಟ್ಟೆ ಉರಿದೋಗುತ್ತಲ್ವಾ? ಇದು ಮೊದಲೇ ಗೊತ್ತಾಗಿದ್ರೆ ಇಷ್ಟು ಕಾಲ ಒಂದಿಷ್ಟು ಮಂತ್ರಾಷ್ಟ್ರದ ನೀರು ಬಿಡ್ಲಿಕ್ಕೆ ನಮ್ಗೆ ಏನು ಹೋಯಿತು, ಬಿಡ್ತಾ ಇದ್ವಿ. ಇದ್ಯಾರು ನಮ್ಗೆ ಯಾಕೆ ಹೇಳ್ಕೊಟ್ಟಿಲ್ಲ? ಅದಕ್ಕೆ ಹೇಳಿದ್ದು, ಹೇಳಿದ್ದಾರೆ, ಹೇಳಿದ್ದು ಅಪ್ಲೈ ಹೇಗೆ ಮಾಡಬೇಕೆಂಬ ಪಾರ್ಟೇ ಲೋಪ ಆಗಿ ಬಿಡ್ತಾ ಇದೆ. ಬೆಳಿಗ್ಗೆದ್ದು ಏನು ಮಾಡಬೇಕು ಅಂದ್ರೆ ಆ ಪಾರ್ಟ್ ಟಚ್ ಆಗಲ್ಲ. ತಲೆ ತುಂಬ ಜ್ಞಾನ, ಟ್ಯಾಂಕು ತುಂಬ ನೀರು, ಕೆಳಗೆ ನಳ್ಳಿ ತಿಳಿಸಿ ಬಳಸೋದೇ ಇಲ್ಲ. ಟ್ಯಾಂಕಲ್ಲಿ ನೀರು ಕೊಳತು ಹೋಗ್ತಾ ಇದೆ, ವಾಸನೆ ಬರ್ತಾ ಇದೆ. ಕೆಳಗೆ ಪಾಯ್ಖಾನ ಒಳಗೆ ಎಲ್ಲ ವಾಸನೆ ಬರ್ತಾ ಇದೆ. ಯಾಕೆ? ನೀರೇ ತಿರುಗಿಸಿ ಬಳಸ್ತಾ ಇಲ್ಲ. ಆ ಜ್ಞಾನ ಅನುಷ್ಠಾನಕ್ಕೆ ಬರಬೇಕು ತಾನೆ, ಅದನ್ನು ಹೇಳ್ತಾ ಇದ್ದಾರೆ. ಮುಂದಿನ ದಿನದ ಸಂಕಲ್ಪ ಮಾಡಬೇಕು. ಅವಾಗ ಪ್ರಶ್ನೆ ಬರುತ್ತೆ, ನಿಂದಿನಿಂದ ಇವತ್ತಿನ ಬೆಳಿಗ್ಗೆವರೆಗೂ ವಾಯುದೇವರು ಮಾಡಿಸಿದ ಶ್ವಾಸ ಮಂತ್ರ ಜಪದ ಏನು ಕೃಷ್ಣಾರ್ಪಣ ಬಿಟ್ಟಾಯಿತು, ನಾಳಿಂದಕ್ಕೆ ಸಂಕಲ್ಪ ಮಾಡಿ ಆಯಿತು, ಮಧ್ಯಲೆ ಪ್ರಾಣ ಹೋಯಿತು, ಇನ್ನ ಮಾರನೇ ದಿನ ಬೆಳಿಗ್ಗೆ ಕೃಷ್ಣಾರ್ಪಣೆ ಬಿಡಬೇಕು, ಸಂಕಲ್ಪ ಮಾತ್ರ ಮಾಡಿದ್ದಾಯಿತು, ಮಧ್ಯೆ ಹೋದರೆ ಏನ್ ಗತಿ ಅಂದ್ರೆ ಹೇಳ್ತಾರೆ, ಯಾರಾದರೆ ಈ ಶ್ವಾಸ ಮಂತ್ರ ಜಪ ವಾಯುದೇವರು ನನ್ನಿಂದ ಮಾಡಿಸ್ತಾ ಇದ್ದಾರೆ, ಇವತ್ತು ಬೆಳಗ್ಗಿನಿಂದ ನಾಳೆ ಬೆಳಗ್ಗಿನವರೆಗೂ ಆಗತಕ್ಕ ಶ್ವಾಸ ಮಂತ್ರ ಜಪ ನಿನ್ನ ಪೂಜಾಹರಿಯೇ ಅಂತ ಯಾರು ಸಂಕಲ್ಪ ಮಾಡುತ್ತಾರೋ ಅವರು ಮಧ್ಯದಲ್ಲಿ ಪ್ರಾಣ ಬಿಟ್ರೆ ಪ್ರತ್ಯೇಕ ಮಾರ್ಗದಿಂದ ವಿಮಾನದಲ್ಲಿ ಕರಕೊಂಡು ಹೋಗ್ತಾರಂತವರನ್ನ. ಮತ್ತೆ ನಮಗೆಲ್ಲ ಗೊತ್ತು, ಗೊತ್ತು ನಮಗೆ, ಹೇಗೆ ದಿನಾಗೂ ಮಾಡಬೇಕೆಂಬುದು ಗೊತ್ತಿಲ್ಲ ಅಷ್ಟೇ ಅಲ್ವಾ. ಹೇಳಿದ್ರೆ ನೀವು ಮಾಡಲ್ಲೇನ್ರಿ, ದಿನಾಗೂ ಮಾಡ್ತೀರಾ ಇಲ್ವಾ? ವಿಷಯ ಗೊತ್ತಿಲ್ಲ, ನಿಮಗೆ ಆಸಕ್ತಿ ಇದೆ ಮಾಡ್ತೀರಿ. ಏನು ನಿಮಗೆ ಅದಕ್ಕೆ ಎಕ್ಸಾಂಪಲ್? ಕಾರ್ತೀಕ ಮಾಸ ದೀಪದಾನ ಮಾಡಿದರೆ ಇಷ್ಟು ಫಲ ಅಂತ ಹೇಳಿದ ಕೂಡಲೇ ಎಲ್ಲರ ಕೈಯಲ್ಲಿ ಬೆಳ್ಳಿ ನೀಲಾಂಜನ ಹಿತ್ತಾಳಿ ನೀಲಾಂಜನ ಪ್ರತ್ಯಕ್ಷ, ಎಲ್ಲರೂ ದಾನ ಮಾಡಿದವರೇ ನೀವು, ಹೌದ್ ತಾನೆ? ಮತ್ತೆ ಆ ನೀಲಾಂಜನ ದಾನ ಮಾಡಿದರೆ ಎಷ್ಟು ಫಲ ಬರುತ್ತೆ ಎಂಬುದಕ್ಕೆ ಅಷ್ಟು ಕಷ್ಟಪಟ್ಟು ತಂದ್ರೆ ನಿತ್ಯ ಬರೇ ಕೃಷ್ಣಾರ್ಪಣ ಬಿಟ್ರೆ ಇಷ್ಟು ಫಲ ಇದೆ ಅಂತ ಗೊತ್ತಾದ್ರೆ ನೀವು ಬಿಡಲ್ವಾ? ಅದು ತಿಳ್ಕೊಂಡ ಮೇಲೆ ನಿತ್ಯ ಹೀಗೆ ಅನುಸಂಧಾನಕ್ಕೆ ಅನುಷ್ಠಾನಕ್ಕೆ ತರಬೇಕು ಅಂತ ನಿಮಗೆ ಹೇಳಿಲ್ಲ. ಆ ಲೋಪ ಬರುತ್ತಾ ಇದೆ, ಅದನ್ನು ದಾಸರಾಯರು ಪೂರ್ಣ ಮಾಡುತ್ತಾ ಇದ್ದಾರೆ ಇಲ್ಲಿ. ಹಾಗಾದರೆ ನಾಳಿಂದ ಮಾಡಬಹುದಾ?
ಮಾಡ್ಬೋದಲ್ಪ. ಶೇಖದಾಸರ ಹತ್ರ ದರೂರಿಗೆ ಈ ವರ್ಷ ಬಂದದ್ದಕ್ಕೆ ಒಂದು ಪ್ರಾಫಿಟ್ ಜೋಬಿಯಲ್ಲಿ ಬಿತ್ತ, ಪರ್ಮನೆಂಟ್ ಪ್ರಾಫಿಟ್ ಏನದೆ. ಬೆಳಿಗ್ಗೆ ಸಂಧ್ಯಾ ವಂದನ ಆದ್ಕೊಂಡು ಒಂದು ಸಂಕಲ್ಪ, ಸ್ವಾಮಿ ನಿನಗರ್ಪಿತ, ನಿನಗಾಗಿ ಮಾಡ್ತೇನೆ. ಗಂಟೇನು ಹೋಯ್ತ್ರಿ, 5 ನಿಮಿಷ ಸಂಕಲ್ಪ. 5 ನಿಮಿಷ ಬೇಕಾ? 1 ನಿಮಿಷ ಸಾಕು. ಎಷ್ಟು ಫಲ ಇದೆ, ಎಷ್ಟು ಫಲ ಇದೆ. ಮತ್ತೆ ಇಂಥದ್ದು ಮಾಡಬಹುದಲ್ಲ, ಇಂಥದ್ದು ಒಂದಲ್ಲ ಎರಡಲ್ಲ, ನಿಮ್ ಕೈ ತುಂಬಾ ಕೂತಿದೆ. ದಿನಾಗೂ ನಿಮ್ಮ ಅಕೌಂಟಿಗೆ 100 ರೂಪಾಯಿ ಬಂದು ಬೀಳಬೇಕಾಗಿದ್ದು 1 ರೂಪಾಯಿ ಬೀಳದಂಗಿದ್ರೆ ಅಂಥವ್ ತುಂಬಾ ಕೊಡ್ತಾರೆ. ಮುಂದೆ ಹೇಳುತ್ತಾರೆ, ಧನುಜ ಮರ್ದನ ಹೇಳಿದ್ರ ಸಾಸಿ ಗೊಂಬೈ 100 ಕ್ರಮದಿಂದ 21 ಸಾಸಿರದಾರು ಶತದಿನ 1 ರಲ್ಲಿ. ಇದರಲ್ಲಿ ಬೆಳಿಗ್ಗೆ ಸಂಕಲ್ಪ ಮಾಡಿ ಬಿಡೋದೊಂದು, 21,600 ಅಂತ ಹೇಳಿ ಬಿಡೋದೊಂದು, ಅವರಿಗೊಂದು ಫಲ ಅಂತೆ. ಗಂಟೆ ಗಂಟೆಗೂ 900 ಶ್ವಾಸ ವಾಯುದೇವರು ಮಾಡಿಸಿದ್ರು, ನಿನ್ನ ಪೂಜಾ ಹರಿಯೇ ಅಂತ ಯಾರು ನೆನೆಯುತ್ತಾರೋ ಅವರಿಗೂ ಸಪರೇಟ್ ಫಲ, ಸಪರೇಟ್ ಫಲ. ಹೌದ್ರಿ, ಹೇಳಿದ್ದಾನೆ, ಸುಮ್ಮನೆ ಹೇಳ್ತಾ ಇಲ್ಲ, ನಿಮ್ ಸರ್ ಮಾಡಿಸ್ಬೇಕು ಅಂತ ನಂಗೇನಿಲ್ಲ, ನಿಜವಾದ ಹೇಳ್ತಾ ಇದ್ದೀನಿ. ಯಾರಾದರೆ ಗಂಟೆ ಗಂಟೆಗೆ 900 ಜಪ ಆಯಿತು, ಸ್ವಾಮಿ ನಿನಗರ್ಪಿತ ಅಂದ್ರೆ ಆ ಗಂಟೆ ಆದ್ಮೇಲೆ 2ನೇ ಗಂಟೆಯಲ್ಲಿ ನಾವು ಇರ್ತೀವೋ ಇಲ್ವೋ ಯಾರಿಗೆ ಗೊತ್ತು? ಆ ಸಮರ್ಪಣೆ ಮಾಡಿಬಿಟ್ರೆ ಅಷ್ಟು ಫಲ ಅಂತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು, ಉಪನಿಷತ್ತಿನಲ್ಲಿ ಬರುವುದು ರಹಸ್ಯ. ಹೇಳ್ತಾರೆ, ಈ ಉಪಾಸನೆ ಮಾಡುವವರು ಸತ್ತು ಹೋದರೆ ಮೇಲೆ ಸ್ವರ್ಗಲೋಕದಲ್ಲಿ ಸಪರೇಟ್ ಕ್ಯೂನಲ್ಲಿ ಇವರು ನಿಲ್ಲಿಸ್ತಾರಂತೆ. ಸಪರೇಟ್ ಸೆಕ್ಷನ್, ಇವರಿಗೆ ಸಪರೇಟ್ ಆಸನ, ಸಪರೇಟ್ ಟ್ರೀಟ್ಮೆಂಟ್, ಸಪರೇಟ್ ಆಗಿರುತ್ತೆ ವಾಯುದೇವರ ಆಜ್ಞೆಯಿಂದ. ಯಾಕೆ? ನಾನು ಮಾಡಿದ ಉಪಕಾರವನ್ನ ನೆನೆದವ ಅಂತಷ್ಟೆ. ನಾನು ಮಾಡಿದ ಉಪಕಾರ ನೆನೆದವನಾದ್ದರಿಂದ ಇವನಿಗೆ ಟ್ರೀಟ್ಮೆಂಟ್, ನೆನೆಯದವರಿಗೆ ಬೇರೆ ಟ್ರೀಟ್ಮೆಂಟ್. ಇದು ಬೇರೆ ಅದು ಬೇರೆ ಸೆಕ್ಷನ್ ಕೊಡ್ತಾ ಇದ್ದಾರೆ. ಇನ್ನ ಅದರಲ್ಲಿ ಶ್ವಾಸ ಕಾರ್ಯ ನಡೆಸೋ ಕಾಲಕ್ಕೆ ಶಬ್ದ ಭೂಹು ಅಂತ ಬರುತ್ತೆ, ಇನ್ನ ಅಭೂಹು ಅಂತ, ಮೂರನೇದು ಭೂರಭೂಹು ಅಂತ ಮೂರು ಬರುತ್ತೆ. ಹಂಸ ಸೋಹಂ ಸ್ವಾಹ ಅಂತ ಮಾಡೋ ಕಾಲಕ್ಕೆ ಆ ಶಬ್ದ, ಒಂದು ಶ್ವಾಸ ಬಿಟ್ಟರೆ ಹಕಾರದಿಂದ ಶ್ವಾಸ ಹೋಗುತ್ತೆ, ಸಕಾರದಿಂದ ಮೇಲಕ್ಕೆ ಬರುತ್ತೆ, ಎರಡು ಸೇರಿದ್ರೆ ಏನಾಗುತ್ತೆ? ಏನಾಗುತ್ತೆ? ಹಾ, ಹಸ ಸೇರಿದ್ರೆ ಹಂಸ ಆಗಲ್ಲ, ಹಸ ಆಗತ್ತೆ. ನಾವು ಹಾಕೊಂಡಿಲ್ಲ, ಅದನ್ನ ಹೇಳ್ತಾರೆ. ಹಾ ಸ ಅಂತಿದ್ರೆ ಆ ಶ್ವಾಸ ಒಳಗೆ ಹೊರಗೆ ಬರುವ ಭರದಲ್ಲಿ ಅನುಸ್ವಾರ ಬರುತ್ತೆ, ಅಂತ ಬರುತ್ತೆ. ಆ ಸೇರಿದರೆ ಹಂಸ ಅಂತ ಆಗುತ್ತೆ. ಇದನ್ನ ಅರಣ್ಯಕಾಚಾರ್ಯ ಚೆನ್ನಾಗಿ ಹೇಳ್ತಾರೆ, ಗಮನಾಗಮನ ಭರೇಣ ಹಂಸ ಇತಿ ಭವತಿ ಅಂತ. ಅಂತ ಹಂಸ ಮಂತ್ರ ಮಾಡೋ ಕಾಲಕ್ಕೆ ಭೂಹು ಅಂತ ಭಗವಂತನ ಗುಣೋಪಾಸನೆ ಮಾಡುತ್ತಾರಂತೆ. ಭೂಹು ಅಂದ್ರೆ ಗುಣಪೂರ್ಣ, ಭಗವಂತ ಗುಣಪೂರ್ಣ ಗುಣಪೂರ್ಣ ಅಂತ ವಾಯುದೇವರು ಉಪಾಸನೆ ಮಾಡ್ತಾರಂತೆ. ಎಲ್ಲಿ? ಸಜ್ಜನರಾದವರಲ್ಲಿ ಶ್ವಾಸ ಕಾರ್ಯ ಮಾಡುವಾಗ ಭೂಹು ಅಂತ ಭಗವಂತನ ಚಿಂತನೆ ಮಾಡಿ ಮಾಡ್ತಾರಂತೆ. ದುರ್ಜನರೊಳಗೆ ಅಭೂಹು ಅಭೂಹು ಅಂತ. ದೇವರಿಗೆ ಒಂದು ಗುಣ ಇಲ್ಲ, ಒಂದು ಗುಣ ಇಲ್ಲ, ನಿರ್ಧರ್ಮಕ, ದೇವರಿಗೆ ಗುಣವೇ ಇಲ್ಲ, ಗುಣವೇ ಇಲ್ಲ ಅಂತ ಚಿಂತನೆ ಮಾಡಿಸ್ತಾರಂತೆ. ಇನ್ನು ಮಧ್ಯದವರಿಗೆ ಗುಣ ಇದೆಯೋ ಇಲ್ವೋ, ಇಯೋ ಇಲ್ವೋ, ಭೂಹೋ 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 ಎರಡು ಮಾಡಿಸ್ತಾರಂತೆ, ಸಂಶಯವೇ ಹುಟ್ಟಾಗ್ತಾರಂತ ಅವರಿಗೆ. ಆ ರೀತಿಯಾಗಿ ಈ ರಹಸ್ಯ ಯಾರು ಹೇಳಬೇಕು ನಮಗೆ? ಇದು ಉಪನಿಷತ್ತಲ್ಲಿದೆ, ಪಾಠದಲ್ಲಿ ಕೇಳಿಸುತ್ತೆ. ನೀವು ಪಾಠಕ್ಕೆ ಬರ್ತೀರಾ? ಬರಲ್ಲ. ಪ್ರವಚನದಲ್ಲಿ ಉಪನಿಷತ್ತಲ್ಲಿ ಕೇಳ್ತೀರಾ? ಕೇಳಲ್ಲ. ನಿಮ್ಗೆ ಯಾವಾಗ ಗೊತ್ತಾಗಬೇಕು? ಅದಕ್ಕೆ ಸಾಮಾನ್ಯ ಜನರ ಮೇಲೆ ಎಷ್ಟು ಕರುಣೆ. ಆ ಉಪನಿಷತ್ತಿನ ಎಲ್ಲ ವಿಷಯ ಕನ್ನಡದಲ್ಲಿ ಹೇಳ್ತಾರೆ. ಭೂಶಬ್ದದಿಂದಲ್ಲಿ ಹರಿಯನ್ನೇ ಪೂಜಿಸುತ್ತ, ಆ ಭೂ ಗುಣಪೂರ್ಣ ಗುಣಪೂರ್ಣ ಅಂತ ಅವರು ಚಿಂತನೆ ಮಾಡುತ್ತಾ ನಮಗೆ ದೇವರ ನೆನಪು ಬರುವಂತೆ ಮಾಡುತ್ತಾರಂತೆ.
ನಮಗೆ ಇದ್ದಕ್ಕಿದ್ದಂತೆ ದೇವರು ನೆನಪು ಬಂದು ಗೋವಿಂದ ಗೋವಿಂದ ಅಂತ ಎಂದಾರು ಆನಂದ ಪಟ್ರೆ ಅದರ ಬುಡ ಯಾರು ಈ ಮಹಾನುಭಾವರು ಕೂತು ಭೂಹು ಭೂಹು ಅಂತ ಮಾಡಿದ್ದಕ್ಕೆ ಏನು ಭೂಹು ದೇವನು ಬರೇ ಗುಣಪೂರ್ಣ ಅಂತಲ್ಲ ಅಯ್ಯ ನೀ ಗುಣಪೂರ್ಣ ಈ ಪಾಪಿಗೆ ಸ್ವಲ್ಪ ನಿನ್ನ ಸ್ಮರಣೆ ಕೊಡೋ 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 ಅಂತ ಪೂಜಾ ಮಾಡಿದ್ದಕ್ಕೆ ದೇವರು ವಾಯುದೇವರ ರೆಕಮೆಂಡೇಶನ್ ಇಂದ ಚೂರು ಸ್ಮರಣೆ ಕೊಡ್ತಾರಂತೆ ಅದಕ್ಕೆ ದೀನಂ ದೂನಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ದೇವರಲ್ಲಿ ರಿಕ್ವೆಸ್ಟ್ ಮಾಡ್ತಾರಂತೆ ವಾಯುದೇವರು ಅದನ್ನು ಹೇಳ್ತಾ ಇದ್ದಾರೆ ಭೂಶಬ್ದದಿಂದಲ್ಲಿ ಹರಿಯನ್ನೇ ಪೂಜಿಸುತ್ತ ಹರಿಯನ್ನೇ ಪೂಜಿಸುತ್ತ ಅಶೀತಿ 4,00,000 ಜೀವರಿಗೆ ಲೇಸು ಮಿಶ್ರಗಳಿತ್ತು ಅದರಂತೆ ನಿರ್ದೇಶ ವಾಸಗೈಸುವಿ ನೀನೇ ಪ್ರಾಂತ್ಯದಲ್ಲಿ ಸಜ್ಜೀವರಾಶಿಗೆ 84,00,000 ಜೀವರಾಶಿಗಳಲ್ಲಿ ಸಜ್ಜೀವರಾಶಿಗಳಿಗೆ ಭೂಹು ಎಂಬ ಶಬ್ದದಿಂದ ಲೇಸು ಅಭೂಹು ಭೂಹು ಅಂತ ಎರಡೂ ಮಿಶ್ರ ಮಾಡಿ ಮಿಶ್ರಗಳು ಆದ ಮೇಲೆ ಏನು ದುಃಖ ಯಾರಿಗೆ ಅಭೂಹು ಅಂತ ಅವರಿಗೆ ಕೊಟ್ಟು ಪ್ರಾಂತ್ಯದಲ್ಲಿ ವಾಸಗೈಸುವಿ ಮೋಕ್ಷದಲ್ಲಿ ಅಂಧನ್ ತಮಸ್ಸಿನಲ್ಲಿ ಸಾಂತಾನಿಕ ಲೋಕದಲ್ಲಿ ಮೂರು ಕಡೆ ವಾಸಗೈಸುವಿ ಈ ಸುಜ್ಞಾನವೇ ತಿಳಿದು ಪಾಸನೆ ಮಳ್ಪರಿಗೆ ನೋಡಿ ಈ ಸುಜ್ಞಾನವೇ ತಿಳಿದು ಪಾಸನೆ ಮಳ್ಪರಿಗೆ ಉಪಾಸನೆ ಮಾಡುವುದು ಅಂದ್ರೆ ಏನು ದಿನಕ್ಕೆ ಒಮ್ಮೆ ಆದರೂ ಸ್ಮರಣೆ ಮಾಡೋದು ಮಂತ್ರಾಕ್ಷದ ನೀರು ಬಿಟ್ಟು ಕೃಷ್ಣಾರ್ಪಣೆ ಬಿಡೋದು ಇದು ಬೇಬಿ ಸಿಟ್ಟಿಂಗ್ ಲೆವೆಲ್ ಇಲ್ಲ ಸ್ವಲ್ಪ ಜಾಸ್ತಿ ವಾಯುದೇವರು ಉಪಾಸನೆ ಮಾಡಬೇಕು ಅಂದ್ರೆ ಗಂಟೆ ಗಂಟೆಗೂ ನೆನಪಿಟ್ಟುಕೊಂಡು 900 ಮಾಡಿದ್ದಾರೆ ಕೃಷ್ಣಾರ್ಪಣ 900 ಮಾಡಿದ್ದಾರೆ ಕೃಷ್ಣಾರ್ಪಣ ಇನ್ನಾ ಸ್ವಲ್ಪ ಸೀರಿಯಸ್ ಆಗ್ಬೇಕಾ ಒಂದು ಗಂಟೆಯಲ್ಲಿ ಅರ್ಧ ಗಂಟೆಗೆ ನೆನಪು ಮಾಡಿಕೊಂಬುದು ಗಳಿಗೆ ನೆನಪು ಮಾಡುವುದು ನಂತರ ಮತ್ತು ಸತತ ಸತತ ವಾಯುದೇವರ ಶ್ವಾಸಕ್ರಿಯೆಯನ್ನು ಚಿಂತನೆ ಮಾಡುವುದು ಒಂದು ಚಿಕ್ಕ ವಿಷಯ ಹೇಳ್ತೇನೆ ಅದು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೇನು ಆಶ್ಚರ್ಯ ಆಗುತ್ತೇನು ವಿಜಯರಾಯರು ಒಂದು ಮಾತನ್ನು ಹೇಳ್ತಾರೆ ಏನದು ಅಂದ್ರೆ ಹಂಸಮಂತ್ರ ಸುಳಾದಿ ಅಂತೊಂದಿದೆ ನೋಡಿದ್ದೀರಾ ವಿಜಯದಾಸ ಸುಳಾದಿಗಳಲ್ಲಿ ಹಂಸಮಂತ್ರ ಸುಳಾದಿ ಅಂತ ಅದರಲ್ಲಿ ಹೇಳುತ್ತಾರೆ ನೋಡು ನಿನಗೆ ಗೊತ್ತಿಲ್ಲದೇನೆ ಬರ್ತಾ ಇದೆ ಶ್ವಾಸ ಒಳಕ್ಕೆ ಹೋಗ್ತಾ ಇದೆ ಹೊರಕ್ಕೆ ಹೋಗ್ತಾ ಇದೆ ನಾನೇನ್ ಮಾಡ್ಲಿ ಅಂದ್ರೆ ವಾಯುದೇವರ ಉಪಾಸನೆ ಮಾಡು ಹೇಗ್ ಮಾಡ್ಲಿ ಅಂದ್ರೆ ಯಾವ ಪ್ರತಿಮೆಯನ್ನಿಟ್ಟು ಮಾಡ್ಲಿ ಆವಾಗ ಮತ್ತು ವಾಯುದೇವರು ಪೂಜೆ ಮಾಡುವಂತ ಕೂಡಲೇ ಕೈ ಹೀಗಿಟ್ಟಿರ್ಬೇಕಾ ಹೀಗಿಟ್ಟಿರ್ಬೇಕಾ ಹೇಗಿಟ್ಟಿರ್ಬೇಕು ಕಾಲು ಹಾರಗಾರ ಹಾಕಿರ್ಬೇಕಾ ಕಾಲು ಸ್ಟ್ರೈಟ್ ಆಗಿಟ್ಟಿರ್ಬೇಕಾ ಅದಕ್ಕಂದ್ರು ಆ ಪ್ರತಿಮೆ ಅಲ್ಲ ಶ್ವಾಸವೇ ಪ್ರತಿಮ ಅದಕ್ಕೆ ವಿಜಯರಾಯರು ಹೇಳ್ತಾರೆ ನಿನ್ನ ಒಳಗೆ ಹೊರಗೆ ಬರುವ ಶ್ವಾಸದ ಮೇಲೆ ಗಮನ ಕೊಡು ಶ್ವಾಸವನ್ನು ಗಮನ ಕೊಡು ಅಲ್ಲಿ ವಾಯುದೇವರ ಚಿಂತನೆ ಮಾಡು ಅಂತಾರೆ ಒಂದು ಸಲ ನೀವು ಈ ಪಿರಮಿಡ್ ಧ್ಯಾನ ಕೇಂದ್ರ ಅಂತ ಎಲ್ಲ ಕಡೆ ಇರುತ್ತೆ ಅವರೇನು ಹೇಳ್ತಾರೆ ಗೊತ್ತಾ ಶ್ವಾಸದ ಮೇಲೆ ಧ್ಯಾಸ ಅಂತಾರೆ ನೋಡಿ ವಿಪರೀತ ಪ್ರಚಾರ ಅವ್ರೇನ್ ಮಾಡ್ತಾರೆ ಹೋಗಿದ್ನ ಕೇಳಿದ್ದೆ ಅಲ್ಲಿದ್ದವ್ರನ್ನ ಏನ್ ಮಾಡ್ತೀರಾ ನೀವು ಒಂದು ಕೂಡಲೇ ಹೇಳ್ತಾರೆ ನಮ್ ಶ್ವಾಸ ಬರುತ್ತಲ್ಲ ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತೀವಿ ನಾವು ಅಂದ್ರು ನಾನಂದೆ ಬರೇ ಉಸಿರಾಟದ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಏನ್ ಬರುತ್ತೆ ನಿಮಗೆ ಅವರಂದ್ರು ನಿಮ್ಗೆ ಗೊತ್ತಾಗಲ್ಲ ಆ ಉಸಿರಾಟದ ಮೇಲೆ ನಾವು ಕೇಂದ್ರೀಕರಣ ಮಾಡಿದ್ದಕ್ಕೆ ಒಬ್ಬಾಕೆ ಹೇಳ್ತಾಳೆ ಜ್ಯೋತಿಷ್ಯಕ್ಕೆ ಬಂದವಳು ನನ್ನ ಹತ್ರ ಇವಾಗ ನಾನು ನಿಲ್ಲಿಸಿದ್ದೇನೆ ಒಬ್ಬಾಕೆ ಬಂದು ಹೇಳ್ತಾಳೆ ನನಗೆ ಎದುರಿ ವ್ಯಕ್ತಿ ತಲೆಯಲ್ಲಿ ಏನೇನು ಅಂದುಕೊಳ್ತಾ ಇದ್ದಾರೋ ಗೊತ್ತಾಗಿ ಬಿಡ್ತಾ ಇದೆ ಈ ಶಕ್ತಿ ಬರ್ತಾ ಇದೆ ನನಗೆ ಅಂತ ಸುಮ್ಮನೆ ಗೊತ್ತಾಗೋದಲ್ಲ ಹೇಳಬೇಕು ಎದುರಿ ವ್ಯಕ್ತಿ ಒಪ್ಪಬೇಕು ಹೌದು ಅಂತ ಹೇಳಿ ಹಾಕಿ ಹೇಳ್ತಾಳೆ ದಿನಕ್ಕೆ 1 ಗಂಟೆ 2 ಗಂಟೆ ಈ ತರ ಆ ಶ್ವಾಸದ ಮೇಲೆ ವಾಯುದೇವರು ಸಂಚಾರ ಮಾಡುವ ಪ್ರತಿಮಾ ಶ್ವಾಸ
ಬರೇ ಶ್ವಾಸದ ಮೇಲೆ ಮನಸ್ಸಿಟ್ಟರೆ ಅವ್ರಿಗಂತ ಸಿದ್ಧಿಗಳಾಗ್ತಾ ಇದ್ರೆ, ಶ್ವಾಸದೊಳಗಿರುವ ವಾಯುದೇವರ ಮೇಲೆ ಮನಸ್ಸಿಟ್ಟರೆ ಇನ್ನೆಷ್ಟು ಸಿದ್ಧಿಯಾಗಬೇಕು ನಮಗೆ. ಕೈಯಲ್ಲೇ ಎಲ್ಲ ಇದೆ, ದಾರಿದ್ರೆ ತುಂಬಿದೆ. ಯಾರೋ ಒಬ್ಬ ಮನೆಯವರು ತುಂಬಾ ದುಡ್ಡಿದ್ದವರು, ಆದರೆ ಹೇಳದೆ ಒಳಗೆ ಬಚ್ಚಿಟ್ಟಿದ್ದಾರೆ ಭೂಮಿಯಲ್ಲಿ. ಅವನಿಗೆ ಗೊತ್ತಿಲ್ಲ, ಅದೇ ಮನೆಯಲ್ಲಿ ಕೂತ್ಕೊಂಡು ಭಿಕ್ಷಾ ಬೇಡ್ತಾ ಇದ್ದಾನೆ, ಭಿಕ್ಷಾ ಬೇಡ್ತಾ ಇದ್ದಾನೆ. ಒಂದು ಸಲ ನೋಡಿದರೆ ಕಳಗೆ ಬಂಗಾರದ ಬಿಸ್ಕೆಟ್ ಕೂತಿದೆ, ಅವನಿಗೆ ಗೊತ್ತಿಲ್ಲ, ಅದಕ್ಕೆ ಭಿಕ್ಷಾ ಬೇಡ್ತಾನೆ. ಇವಾಗ ಬೇಕಾಗಿದ್ದವರು ಯಾರು, ನಿನ್ನ ಕೆಳಗೆ ಇಷ್ಟು ಕೂತಿದೆ ಅಂತ ತೋರೋರೊಬ್ಬರು ಇದ್ರೆ ಸಾಕು, ಅದು ದಾಸರು ಬಂದ್ರು. ನಿನ್ನ ಒಳಗೆ ಇಷ್ಟು ಕೂತಿದೆ ಮಾಡು, ಅದಕ್ಕೆ ಹೇಳುತ್ತಾ ಇದ್ದಾರೆ. ವಿಶೇಷವಾದ ಶ್ವಾಸ ಮಂತ್ರದ ಪುಣ್ಯ ಶೇಷ ವಿವಿ ಇದನ್ನ ಹೋಲಿಸ್ತಾರೆ. ಕಾಶಿನಿಂದ ಅಲಿ ಕೋಟಿ ದ್ರವ್ಯ ಪ್ರಾಪೂತದಂತೆ ವಾಸುದೇವನು ಇದಕ್ಕೆ ತುಷ್ಟನಾಗಿ. ಏನು ದಿನಾಗೂ ಬೆಳಿಗ್ಗೆದ್ದು ಸ್ವಾಮಿ ನನ್ನೊಳಗೆ ವಾಯುದೇವರು ನಿಂತು ಇಷ್ಟು ಮಾಡಿಸ್ತಾ ಇದ್ದಾರೆ, ಇದು ನಿನಗರ್ಪಿತ, ಇವತ್ತಿಂದ ನಾಳೆ ಮಾಡುವುದು ನಿನ್ನ ಪೂಜೆ ಆಗಲಿ ಅಂತ ಯಾರು ನಿತ್ಯ ಸಂಕಲ್ಪ ಮಾಡುತ್ತಾರೋ. ಇಷ್ಟೇ ಕಾಸು, ಎಷ್ಟಿದು ಸ್ವಲ್ಪ, ಒಂದು ಎರಡು ನಿಮಿಷ ಮಾಡಿದ್ದು ಹೌದಾನೆ, ಎರಡು ನಿಮಿಷ ಮಾಡಿದ್ದಕ್ಕೆ ಎಷ್ಟು ಕಾಸ್ತರ, ಎಷ್ಟು ಕಾಶಿನಿಂದಲೇ ಕೋಟಿ ದ್ರವ್ಯ ಪ್ರಾಪೂತದಂತೆ. ಲಾಟ್ರಿ ಎಷ್ಟೇ ಲೋಟೆ, 10 ರೂಪಾಯಿ ಕೊಟ್ಟರೆ 10 ಕೋಟಿ ಬಂದ್ರೆ ಕೋಟಿ ದ್ರವ್ಯ ಪ್ರಾಪೂತದಂತೆ. ಈ ರೀತಿ ಸಂಕಲ್ಪ ಮಾಡಿದ್ದಕ್ಕೆ ಭಗವಂತ ಏನು ಮಾಡುತ್ತಾನೆ, ವಾಸುದೇವನು ಇದಕ್ಕೆ ತುಷ್ಟನಾಗಿ ಈ ಶರೀರದಿ ಪೊಳೆದು. ಎಂಥ ಸಾಧನೆ, ಅಪರೋಕ್ಷ ಜ್ಞಾನಕ್ಕೆ ಸಾಧನ ಆಗತ್ತಯ್ಯ. ಶ್ವಾಸಮಂತ್ರ ಸಮರ್ಪಣ ಅಂದ್ರು. ಈ ಶರೀರದಿ ಪೊಳೆದು ಕ್ಲೇಶವ ಪರಿಹರಿಪ ಈ ಸಂಜ್ಞಾದಿಂದಲ್ಲಿ ದಿವಿಜರೆಲ್ಲ. ಸಂಜ್ಞಾ ಅಂದ್ರೆ ಈ ರೀತಿ ಉಪಕಾರ ನೀನು ಮಾಡುತ್ತಾ ಇದ್ದಿ ಎಂಬ ಗುರುತಿನಿಂದ ದೇವತೆಗಳೆಲ್ಲ ದಾಸರಾಗಿ ಹರಯ್ಯ. ಅಂದ್ರೆ ಇಷ್ಟು ಉಪಕಾರ ಮಾಡುತ್ತಾ ಇದ್ದಿ, ನೀನಷ್ಟು ಉಪಕಾರ ಮಾಡಿದ್ದಲ್ಲ, ಉಪಕಾರ ಮಾಡಿದ್ದನ್ನ ನೆನೆಸಿದವರಿಗೆ ದೇವರ ಅನುಗ್ರಹ ಮಾಡುತ್ತಾ ಇದ್ದಾನೆ, ಅದಕ್ಕೆ ಎಲ್ಲರೂ ದಾಸರಾಗಿದ್ದಾರೆ. ನಿನ್ನ ಪಾದವ ಬಿಡದೆ ಕ್ಲೇಶಾನಂದಗಳೆಲ್ಲ ನಿನ್ನ ಅಧೀನ. ದೇಶ ಕಾಲ ಪೂರ್ಣ ಗುರು ವಿಜಯ ವಿಠಲರೇಯ ಭಾಸುರ ಜ್ಞಾನ ನಿನ್ನಿಂದ ನೀವ. ಅಂದರೆ ಯಾರಾದರೆ ಶ್ವಾಸಮಂತ್ರವನ್ನ ನಿತ್ಯವೂ ಈ ರೀತಿ ಸಮರ್ಪಣೆ ಮಾಡುತ್ತಾ ಬರ್ತಾರೋ ಅವರಿಗೆ ಭಾಸುರ ಜ್ಞಾನ ಬರುತ್ತೆ ಅಂದರು. ಇನ್ನ ವಾಯುದೇವರು ಮಾಡತಕ್ಕಂಥ ಮಿತ್ತ ಕಾರ್ಯಗಳನ್ನು ಹೇಳ್ತಾ ಬರ್ತಾ ಇದ್ದಾರೆ. ಅಲ್ಲ, 6:10 ಇದೆ, 6 ಕಾಲಕ್ಕೆ ಬಿಡ್ಲ, ತಾಳ ಆಗುತ್ತೆ ಅವರಿಗೆ. ಸುಳಾದಿ ಮುಗಿಬೇಕಾ? ಸುಳಾದಿ ಮುಗಿಯಲ್ಲ, ಸುಳಾದಿ ಮುಗಿಯೋದು ಅಂದ್ರೆ ಇನ್ನೊಂದು 1/2 ಗಂಟೆ ಬೇಕು, 6:30. ಫಲಣ್ಣ ಸೈಲೆಂಟ್ ಆದ್ರೆ ಅದಕ್ಕೆ ಹೇಳಿದ್ದಾರೆ, ಯಾಕಂದ್ರೆ ಪಾಪ ಎಲ್ಲರೂ ಊರುಗಳು ಹೋಗ್ಬೇಕನೋ ಅವಸ್ಥೆ ಪಡ್ತಿದ್ದಾರೆ. ಸರಿ, ಪಂಚದ್ವಾರಗಳಿಂದ ಪಂಚವಪುಷಗಳಿಂದ ಪಂಚರೂಪನ ಧ್ಯಾನ ಮಾಡ್ಪ ನಿನ್ನ ಪಂಚಮುಖ ಮೊದಲಾದ ಅಮರರೆಲ್ಲರೂ ನಿಶ್ಚಂಚಲದಿ ಭಜಿಸುತ್ತಿರೇ. ಅಲ್ಲಿವರೆಗೆ ಕಂಠಕ್ಕೆ ಬಂದಿದ್ರಲ್ಲ ವಾಯುದೇವರು ಸ್ತೋತ್ರ ಮಾಡಿದ್ರು, ಕಂಠದಲ್ಲಿರುವ ವಾಯುದೇವರ ಸ್ತೋತ್ರ, ಅದು ಹೃದಯಕ್ಕೆ ಬರ್ತಾ ಇದ್ದಾರೆ. ಹೃದಯದಲ್ಲಿ ಅಷ್ಟದಳ ಕಮಲ, ಅದರ ಸುತ್ತು 4 ದ್ವಾರ, ಮೇಲೊಂದು ದ್ವಾರ, ಅದರಲ್ಲಿ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಊರ್ಧ್ವ, ಅಲ್ಲಿ ಪ್ರಾಣದೇವರ ರೂಪಗಳು. ಏನೇನು ಪ್ರಾಣ? ಅಪಾನ, ಯಾನ, ಉದಾನ, ಸಮಾನ. ಎಂಥ ಪ್ರಾಣ ರೂಪಗಳು? ಬೋಧ ಮೂರುತಿ ಪ್ರಾಣರುಂಟು ಕೇಳಿ ಹಿಂದೆ ಹೇಳಿದ್ದಾರೆ ಅವರು ಸುಳಾದಿಯಲ್ಲಿ, ಮಕಸುಳಾದಿಯಲ್ಲಿ ಹೇಳ್ತಾರೆ. ಜ್ಞಾನ ಮುದ್ರಾದಿಂದ ಕೂದಿರುವಂತಹ ವಾಯುದೇವರಿದ್ದಾರೆ. ಇಂಥ ವಾಯುದೇವರನ್ನ ಯಾರ್ಯಾರು ಉಪಾಸನೆ ಮಾಡುತ್ತಾರೆ ಅಂದ್ರೆ ಪುಷ್ಕರಾಜ್ಯರು,
ಋಷಿಗಳು, ಪಿತೃಗಳು, ಗಂಧರ್ವರು, ರುದ್ರಾದಿ ದೇವತೆಗಳು ಉಪಾಸನೆ ಮಾಡುತ್ತಾರೆ. ಅದನ್ನೇ ಹೇಳುತ್ತಾರೆ, ಪಂಚದ್ವಾರಗಳಿಂದ, ಪಂಚ ವಪುಷಗಳಿಂದ, ವಪುಷ ಅಂದ್ರೆ ವಪುಸ್ಸು ಅಂದ್ರೆ ರೂಪ, ಪಂಚ ವಪುಷಗಳಿಂದ ಪಂಚರೂಪನ ಧ್ಯಾನ. ಪಂಚರೂಪ ಯಾರು? ಭಗವಂತ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಧ್ಯಾನ ಮಾಡ್ತಾ ಇರ್ತಾರಂತೆ ನಮ್ಮ ಹೃದಯದಲ್ಲಿ. ಅಂಥ ನಿನ್ನ ಪಂಚಮುಖ ಮೊದಲಾದಮರರೆಲ್ಲರೂ, ರುದ್ರಾದಿ ದೇವತೆಗಳೆಲ್ಲ ನಿಶ್ಚಂಚಲದಿ ಭಜಿಸುತ್ತೀರೇ. ಅವರ ಐದು ದ್ವಾರಗಳಲ್ಲಿ ಆ ಐದು ವಾಯುದೇವರ ರೂಪವನ್ನು ನೋಡುತ್ತಾ ಆನಂದದಿಂದ ಭಜನೆ ಮಾಡುತ್ತಾ ಇದ್ರೆ, ಅವರವರ ವಾಂಛಿತಗಳನಿತ್ತು ಪೊರೆವ ಮುಖ್ಯ ಪ್ರಾಣ ದ್ವಿಪಂಚಕರಣಕ್ಕೆ ಮುಖ್ಯ ಮಾನಿ ನೀನೇ. ದ್ವಿ ಪಂಚ ಎರಡೈದು ಹತ್ತು, ಹತ್ತು ಇಂದ್ರಿಯಗಳಿಗೆ ಮಾನಿ ನೀನೇ ಮುಖ್ಯ ಮಾನಿ ಅಂದ್ರೆ ಮೇನ್ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ವಾಯುದೇವರೇ. ಸಬ್ ಮಿಕ್ಕವರು ಯಾರು? ಸೂರ್ಯ, ಚಂದ್ರ ಇವರೆಲ್ಲರೂ ಕೂಡ ಕೆಡುತ್ತಾ ಇದ್ದಾರೆ. ಪಂಚರೂಪಗಳಿಂದ ಪಂಚಾಗ್ನಿಗತನಾಗಿ ಪಂಚ ವ್ಯಾಪಾರಗಳ ಮಾಳ್ಪದೇವ. ಎರಡರ್ಥ ಕೊಡುತ್ತಾರೆ, ಪಂಚರೂಪಗಳಿಂದ ಐದು ರೂಪಗಳಿಂದ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ. ಪಂಚಾಗ್ನಿಗತನಾಗಿ, ಪಂಚಾಗ್ನಿಗಳೊಂದು ಯಾವುದು? ಜನನಿ ಪಿತ ಭೂವಾರಿ ದಾಂಬರ ವೆನಿಪ ಪಂಚಾಗ್ನಿಯಲಿ, ಅಲ್ಲಿ ಪಂಚಾಗ್ನಿ, ನಮ್ಮಲ್ಲಿ ಆಹವನೀಯ, ಗಾರ್ಹಪತ್ಯ, ದಕ್ಷಿಣಾಗ್ನಿ, ಸಭ್ಯಾಗ್ನಿ, ಅವಸರಭ್ಯಗ್ನಿ. ಮುಖದಲ್ಲಿ ಆಹವನೀಯಾಗ್ನಿ, ಹೃದಯದಲ್ಲಿ ಗಾರ್ಹಸ್ಪತ್ಯಾಗ್ನಿ, ಉದರದಲ್ಲಿ ದಕ್ಷಿಣಾಗ್ನಿ, ಬಲಕ್ಕೆ ಎಡಕ್ಕೆ ಸಭ್ಯಾಗ್ನಿ ಅವಸರಭ್ಯಗ್ನಿ ಅಂತ ಐದು ಅಗ್ನಿಗಳಲ್ಲಿ ಐದು ರೂಪಗಳಿಂದ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ರೂಪಗಳಿಂದ ಹೇಳುತ್ತಾರೆ. ಪಂಚ ರೂಪಗಳಿಂದ ಪಂಚ ಅಗ್ನಿಗತನಾಗಿ ಪಂಚವ್ಯಾಪಾರಗಳ ಮಾಳ್ಪದೇವ. ಪಂಚವ್ಯಾಪಾರಗಳು ಪ್ರಾಣಾಂತ ವಿಶೇಷವಾದ ರೂಪದಿಂದ ಶ್ವಾಸ ಕಾರ್ಯವನ್ನು ಮೇಲ್ಭಾಗದಲ್ಲಿ ಮಾಡಿಸ್ತಾರೆ. ಅಪಾನ ಎಂಬ ರೂಪದಿಂದ ಕೆಳಗಿನ ಮಲಮೂತ್ರಾದಿ ವಿಸರ್ಜನಾದಿಗಳನ್ನು ಮಾಡಿಸ್ತಾರೆ. ವ್ಯಾನಾಂಬ ರೂಪದಿಂದ ಉಸುರು ಕಟ್ಟಿ ಮಾಡುವ ಬಂಡೆಗಲ್ಲೆತ್ತೋದು, ಒಂದೇ ಪಂಕ್ತಿ ಉದ್ದಕ್ಕೆ ಹೇಳಬೇಕಾದ್ರೆ ಈ ಆದಿತಾಳ ಇರುತ್ತಲ್ಲ ಅದೊಂಥರ ಉದ್ದಕ್ಕೆ ಹೇಳೋದೆ ಅಲ್ವಾ? ನೀವು ಹೇಗೆ ಹೇಳ್ತಾರೆ ಅದು ಆದಿತಾಳ? ಎಲ್ಲ ಕಡೆ ನೋಡಿ ಕಂಟಿನ್ಯೂಸ್ ಬರುತ್ತೆ ಪಂಕ್ತಿ. ನಾವೊಂದು ವೇದ ಪಂಕ್ತಿ ಹೇಳ್ತೀವಿ, ತಸ್ಯೈವಂ ವಿದುಷೋ ಯಜ್ಞಶಾತ್ಮ ಯಜಮಾನ ಶ್ರದ್ಧಾ ಪತ್ನಿ ಶರೀರ ನಿಗ್ಮುರೋ ವೇದೆಲ್ಲೋ ಮಾನಿ ಬರುಹಿರ್ವೇದಿಶಿಖ ಹೃದಯ ಯೋಪಕ್ಕಾಮ ಆಜ್ಯಂ ಮನ್ಯೋ. ಉಸುರು ಕಟ್ಟಬೇಕು, ಉಸುರು ಕಟ್ಟದಿದ್ರೆ ಇಷ್ಟು ದೊಡ್ಡ ಪಂಕ್ತಿ ಬರಲ್ಲ. ಉಸುರು ಕಟ್ಟಿ ವೇದ ಹೇಳೋದು, ಒಳ್ಳೆ ಯುದ್ಧ ಮಾಡ್ಲಿಕ್ಕೆ ಹೋಗೋದು, ಈ ಕೆಲಸಗಳೆಲ್ಲ ವ್ಯಾನ ಮಾಡಿಸ್ತಾರೆ. ಪ್ರಾಣ ಅಪಾನ ವ್ಯಾನ. ಇನ್ನು ಉದಾನ ನಾಮಕರಾಗಿ ಈ ಇಡೀ ಸುಷುಮ್ನಾ ನಾಡಿಯಲ್ಲಿದ್ದು ರಕ್ಷಣೆ ಮಾಡುತ್ತಾರೆ. ಇನ್ನು ಸಮಾನ ನಾಮಕರಾಗಿ ಏನು ಮಾಡುತ್ತಾರೆ ಅಂದ್ರೆ ಪೋಸ್ಟ್ಮನ್ ಕೆಲಸ, ಊಟ ಮಾಡಿದಾಗ ಆ ರಸಗಳನ್ನೆಲ್ಲ ತಗೊಂಡು ಹೋಗಿ ಅಲ್ಲಲ್ಲಿ ಶರೀರದಲ್ಲಿರುವ ಎಲ್ಲಾ ಭಗವದ್ ರೂಪಗಳಿಗೆ, ದೇವತೆಗಳಿಗೆ, ಎಲ್ಲರಿಗೂ ಹಂಚುವವ ಸಮಾನ. ಪಂಚವ್ಯಾಪಾರಗಳು ಪಂಚ ಪಂಚ ರೂಪಗಳಿಂದ ಪಂಚಾಗ್ನಿಗತನಾಗಿ ಪಂಚ ವ್ಯಾಪಾರಗಳ ಮಾಳ್ಪದೇವ. ಪಂಚ ಪರ್ವದಲ್ಲಿಪ್ಪ ಪಂಚ ಪಂಚಮರರು ಸಂಚರಿಸುವರಯ್ಯ ನಿನ್ನಿಂದಲಿ. ಪಂಚ ಪರ್ವದಲ್ಲಿಪ್ಪ, ಪರ್ವಗಳೆಷ್ಟು ದಿನಕ್ಕೆ ಪರ್ವಗಳು ಗೊತ್ತಾ? ಇಲ್ಲ. ಬೆಳಿಗ್ಗೆ, ಮಧ್ಯ ಸಂಧಿಕಾಲ, ಮಧ್ಯಾಹ್ನ ಕಾಲ, ಅಪರಾಹ್ನ ಕಾಲ, ಸಾಯಂಕಾಲ ಅಂತ ಐದು ಪರ್ವಕಾಲಗಳು. ಪಂಚ ಪರ್ವಗಳಲ್ಲಿ ಪಂಚ ಪರ್ವದಲ್ಲಿಪ್ಪ ಪಂಚ ಪಂಚಮರರು ಪಂಚ ಪಂಚ ಎಷ್ಟು? ಇಪ್ಪತ್ತೈದು ತತ್ವಾಭಿಮಾನಿಗಳು. ಪಂಚ ಪಂಚಮರರು ಸಂಚರಿಸುವರಯ್ಯ ನಿನ್ನಿಂದಲೀ.
ಐದು ಪರ್ವಗಳಲ್ಲಿ 25 ಜನ ನಿಮ್ಮಿಂದಾಗಿ ಆಯಾ ಕಾರ್ಯ ಮಾಡುತ್ತಾರೆ. ಪಂಚಭೇದಗಳರುಹಿ ಶುದ್ಧ ಶಾಸ್ತ್ರಗಳಿಂದ ಪ್ರಪಂಚ ಸಲಹಿದ ವಿಮಲ ಉಪಕಾರಿಯೇ. ಪಂಚಭೇದ ಶಾಸ್ತ್ರವನ್ನು ಕೊಟ್ಟು ಪ್ರಪಂಚವನ್ನೇ ಸಲಹಿದ ವಿಮಲ ಉಪಕಾರಿಯೇ. ನಿಶ್ಚಿಂಚನರ ಪ್ರಿಯ ಗುರು ವಿಜಯ ವಿಠಲರೇಯನ ಮಿಂಚಿನಂದದಿ ಎನ್ನ ಮನದಿ ನಿಲಿಸು. ಮಿಂಚಿನಂತೆ ಸ್ವಾಮಿ ಬರುವಂತೆ ಮುಖ್ಯ ಪ್ರಾಣ ಮಾಡು ಅಂತ ಕೇಳುತ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ ಅಂದರೆ ಯಾರಾದರೆ ಅಂದ್ರೆ ಒಂದೊಂದು ಉಪಾಸನೆಗೆ ಒಂದೊಂದು ಫಲ. ಇಲ್ಲಿ ಯಾರಾದರೆ ಶ್ವಾಸಮಂತ್ರವನ್ನು ಚಿಂತನೆ ಮಾಡುತ್ತಾರೋ ಅವರಿಗೆ ವಾಸುದೇವನೇ ಹೊಳೆಯುತ್ತಾನೆ ಅಂತಂದ್ರು. ಇಲ್ಲಿ ಹೇಳುತ್ತಾರೆ ದೇವ ಮಿಂಚಿನಂತೆ ಬರುತ್ತಾನೆ. ಎಲ್ಲಿ ಪಂಚಾಗ್ನಿಗಳಲ್ಲಿ ಯಾರು ಚಿಂತನೆ ಮಾಡುತ್ತಾರೋ ವಾಯುದೇವರನ್ನ, ಅಷ್ಟೇ ಅಲ್ಲ ವಿಶೇಷವಾಗಿರತಕ್ಕಂಥ ಐದು ದ್ವಾರಗಳಲ್ಲಿ ಐದು ಅಗ್ನಿಗಳಲ್ಲಿ ಯಾರು ವಾಯುದೇವರ ಚಿಂತನೆ ಮಾಡಿ ಐದು ವಾಯುದೇವರ ವ್ಯಾಪಾರ ಇದನ್ನು ಚಿಂತನೆ ಮಾಡುತ್ತಾರೋ ಅವರಿಗೆ ದೇವ ಮಿಂಚಿನಂತೆ ಹೊಳೆಯುತ್ತಾನೆ. ಇನ್ನೊಂದು ವ್ಯಾಪಾರ ಹೇಳುತ್ತಾರೆ, ದಳ ಅಷ್ಟವುಳ್ಳ ರಕ್ತಾಂಬೂಜದ ಮಧ್ಯ ಹೊಳೆವ ಕರ್ಣಿಕೆಯಲ್ಲಿ ಶೋಭಿಸುವ. ಎಂಟು ದಳ ಇರತಕ್ಕಂಥ ಕೆಂಪು ಕಮಲ ಅದರ ಮಧ್ಯ ಕರ್ಣಿಕೆ ಅದರಲ್ಲಿ ಶೋಭಿಸುವ. ಮೂಲೇಶನ ಪಾದ ಪಂಕಜದಲ್ಲಿ ನಿಂದು ಸಲೆಭಕುತಿಯಿಂದ ಭಜಿಸುವ ನಿನ್ನ ಚರಣ. ಆ ಮೂಲೇಶನ ಪಾದ ಮೂಲದಲ್ಲಿ ಪವನನ ಪಾದ ಮೂಲದಲ್ಲಿ ನಾವಿದ್ದೇವೆ. ಆ ದೇವರನ್ನ ಭಕ್ತಿಯಿಂದ ಪೂಜೆ ಮಾಡ್ತಾರಂತೆ. ನಿನ್ನ ಚರಣ ಮೂಲದಲ್ಲಿ ಜೀವ ಆಶ್ರಯಿಸಿ ಇಪ್ಪನಾಗಿ ಸ್ಥಳವ ಸೇರಿ ಪಭಾರ ನಿನ್ನ ದಯ್ಯ. ಸ್ಥಳ ಯಾವ ಸ್ಥಳ? ಮೋಕ್ಷ ಸ್ಥಳ ಅಥವಾ ಸಜ್ಜನರ ಪಾದವೆಂಬ ಸ್ಥಳ. ಸೇರಿ ಪಭಾರ ನಿನ್ನ ದಯ್ಯ. ಒಲ್ಲೇನೆಂದರೆ ಬಿಡದು ಭಗತರ ಅಭಿಮಾನ ಒಲಿದು ಪಾಲಿಸಬೇಕು ಘನ ಮಹಿಮಾ. ವಾಯುದೇವರೇನು ದೇವರು ಸರಿ ಹೇಳಿದ್ರು, ಅಯ್ಯೋ ಯಾರೂ ಇಲ್ಲ ಇಲ್ಲಿ ನಿನ್ನ ಭಕ್ತರು, ನಾನ್ಯಾಕೆ ಹೋಗ್ಲಿ ಅಂದ್ರೆ ಇದ್ದಾರಯ್ಯ ಅಲ್ಲಲ್ಲಿ ರತ್ನದಂತೆ ಇದ್ದಾರೆ ಹೋಗ್ಲೇಬೇಕು ಅನ್ನೋದಕ್ಕೆ ವಾಯುದೇವರು ಮಧ್ವರಾಗಿ ಬಂದರಂತೆ. ಅದಕ್ಕೆ ಹೇಳಿದ್ರು ಒಲ್ಲೇನೆಂದರೆ ಬಿಡದು ಭಕ್ತರ ಅಭಿಮಾನ ಒಲಿದು ಪಾಲಿಸಬೇಕು ಘನ ಮಹಿಮಾ. ಖಡದರ್ಪ ಬಂಧನ ಗುರು ವಿಜಯ ವಿಠಲರೇಯ ಒಲಿವ ನಿನ್ನಯ ಕೃಪೆಗೆ ವಿಮಲ ಚರಿತ. ಯಾರಾದರೆ ಅಷ್ಟದಳ ಕಮಲದಲ್ಲಿ ವಾಯುದೇವರ ಅಂದ್ರೆ ಮೂಲಾಧಾರದ ಅಷ್ಟದಳ ಕಮಲದಲ್ಲಿ ಮೂಲೇಶನ ಪಾದದಲ್ಲಿ ಇರುವ ಪ್ರಾಣದೇವರ ರೂಪವನ್ನು ಚಿಂತನೆ ಮಾಡುತ್ತಾರೋ ಅವರಲ್ಲಿ ಖಳರ ದರ್ಪ ನಾಶ ಆಗಿಬಿಡುತ್ತೆ. ತತ್ವಾಭಿಮಾನಿ ದೈತ್ಯರ ಹಾವಳಿ ನಾಶ ಮಾಡುತ್ತಾನೆ. ಯಾರು? ಮೂಲೇಶನ ಪಾದದಲ್ಲಿದ್ದ ಮುಖ್ಯ ಪ್ರಾಣನ ಚರ್ಯ. ಒಂದೊಂದು ಕಡೆ ಇರುವ ಪ್ರಾಣದೇವರ ಚಿಂತನೆ, ಆ ಚಿಂತನೆಯಿಂದ ಬರುವ ಫಲ. ಇನ್ನು ಮುಂದೆ ಹೇಳುತ್ತಾರೆ, ಜಾಗ್ರತ ಸ್ವಪ್ನ ಸುಷುಪ್ತಿಯಲ್ಲಿ ನೀನೇ ಜಾಗರೂಕನಾಗಿ ಜೀವರ ಪಾಲಿಸಿ ಭಾಗತ್ರಯದಲ್ಲಿ ವಿಭಾಗ ಮಾಡುವಿ. ಅರ್ಥ ಆಗಿಲ್ಲ. ಜಾಗ್ರತ ಸ್ವಪ್ನ ಸುಷುಪ್ತಿಯಲ್ಲಿ ನೀನೇ ಜಾಗರೂಕನಾಗಿ ಜೀವರ ಪಾಲಿಸಿ, ಮೂರು ಕಾಲದಲ್ಲೂ ನಮ್ಮ ರಕ್ಷಣೆ ಮಾಡಿದ್ವ ಈ ದೇವರೇ, ಭಾಗತ್ರಯದಲ್ಲಿ ವಿಭಾಗ ಮಾಡುವಿ. ಆ ಮೂರು ಕೂಡ ಜಾಗ್ರತ್ಕಾಲದಲ್ಲಿ ಆದ ಕಾರ್ಯ ಅದರ ಫಲ, ಸ್ವಪ್ನ ಕಾಲದಲ್ಲಿ ಆದ ಕಾರ್ಯ ಅದರ ಫಲ, ಸುಷುಪ್ತಿಯಲ್ಲಿ ಏನು ಫಲ, ಇದನ್ನ ಮೂರು ಭಾಗ ಮಾಡುತ್ತಾರಂತೆ. ಅದರಲ್ಲೂ ಮೂರು ಭಾಗ ಮಾಡುತ್ತಾರಂತೆ. ಭಾಗತ್ರ ಯಾರಿಗೆ? ದೇವತೆಗಳಿಗೆ, ದೈತ್ಯರಿಗೆ, ನಮಗೆ ಅಂತ ಮೂರು ಭಾಗ. ಪುಣ್ಯ ಆದರೂ ಮೂರು ಭಾಗ ಮಾಡಿ ಪುಣ್ಯ ದೇವತೆಗಳಿಗೆ, ನಮಗೆ ಚೂರು, ಪಾಪ ದೈತ್ಯರಿಗೆ ನಮಗೆ ಚೂರು, ಒಟ್ಟಾರೆ ಮಾಡಿದ್ದೆಷ್ಟು? ಮೂರು ಭಾಗ. ಅದರಿಂದ ಮೂರು ಭಾಗ ಮಾಡುತ್ತಾರಂತೆ. ವಿಶೇಷವಾಗಿ ಭಾಗತ್ರಯದಲ್ಲಿ ವಿಭಾಗ ಮಾಡುವೆ, ನಾಗಭೂಷಣಾದಿ ಸುರರಿಗೆ ಜೀವನ ಸಾಗರ ಮೊದಲಾದ ಸಕಲರಲ್ಲಿ ವ್ಯಾಪ್ತ. ನಾಗಭೂಷಣ ರುದ್ರಾದಿ ದೇವತೆಗಳಿಗೆ ನೀನೇ ಉಸಿರಾಟ, ನೀನೇ ಎಲ್ಲ ಪ್ರಾಣವಯ್ಯ, ನೀನಿಲ್ಲದಿದ್ರೆ ಏನು ಕಾರ್ಯವರಿಂದ ಆಗಲ್ಲ.
ಸಾಗರ ಮೊದಲಾದ ಸಕಲರಲ್ಲಿ ವ್ಯಾಪ್ತ. ಸಮುದ್ರದ ಕಣಕಣದಲ್ಲಿ ವಾಯುದೇವರು ನಿಂತಿದ್ದಾರೆ, ಕಾಣಿಸಲ್ಲ ನಮಗಷ್ಟೇ. ನಾಗರಾಜನ ಅಂಗುಟದಿ ಮೀಟಿದ ಶಕ್ತ, ನಮ್ಮ ಶೇಷಾಚಲ ಬರಲಿಕ್ಕೆ ಕಾರಣ ಅದೆ. ಸುಮ್ಮನೆ ಮುಟ್ಟಿದ್ರೆ ಬಂದು ಇಲ್ಲಿ ಬಿತ್ತೋ ಪರ್ವತ. ಯುಗಾಧಿಕೃತ ನಾಮ ಗುರು ವಿಜಯ ವಿಠಲರೇಯನ, ಯೋಗವ ಪಾಲಿಸಿ ಭವ ದೂರ ಮಾಡೋದು. ಅರಣ್ಯಕಾಚಾರ್ಯ ಹೇಳ್ತಾರೆ, ಯಾರಾದರೆ ಜಾಗ್ರತ್ ಕಾಲದಲ್ಲಿ, ಸ್ವಪ್ನ ಕಾಲದಲ್ಲಿ, ಸುಷುಪ್ತಿಯಲ್ಲಿ ಮೂರು ಅವಸ್ಥೆಗಳಲ್ಲಿ ವಾಯುದೇವರೇ ನಮ್ಮನ್ನು ರಕ್ಷಣೆ ಮಾಡುತ್ತಾರೆ ಎಂದು ಚಿಂತನೆ ಮಾಡುತ್ತಾರೋ ಅವರಿಗೆ ಯೋಗ ಧ್ಯಾನಾದಿಗಳು ಬರುತ್ತೆ. ಅದೇ ಹೇಳಿದರು, ಯೋಗವ ಪಾಲಿಸಿ ಭವದೂರ ಮಾಡೋದು. ಮುಂದೆ ಹೇಳುತ್ತಾರೆ, ಅಸುರರ ಪುಣ್ಯವನ್ನು ಭಕುತರಿಗಿತ್ತವರ ಅಸಮೀಚೀನ ಕರ್ಮ ದಣುಜರಿ ಗುಣಿಸುವಿ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅಸುರರ ಪುಣ್ಯ ತಂದು ನಮಗ್ ಕೊಡ್ತಾರಂತೆ, ನಮ್ಮ ದುಷ್ಟಕರ್ಮಗಳನ್ನ ದೈತ್ಯರಿಗೆ ಕೊಟ್ಟುಬಿಡ್ತಾರಂತೆ. ಯಾವಾಗ ಪುಣ್ಯ ಪಾಪಗಳ ಅರ್ಪಿಸವನಡಿಗೆ ಅಂತ ಎರಡೂ ಕರ್ಮಗಳನ್ನ ವಾಯುದೇವರ ಅಂತರ್ಗತ ಬಿಂಬನಿಗೆ ಶರಣಾಗತರಾಗಿ ಕೊಟ್ಟಾಗ ಇಷ್ಟು ಮಾಡ್ತಾರೆ, ಕೊಡದಿದ್ರೆ ಇಲ್ಲ. ಈಶನೆ ಗತಿ ಎಂದು ನೆರೆ ನಂಬಿದವರಿಗೆ ಸುಸಮೀಚೀನವಾದ ಮೋದಗಳಿವಿ ನಿತ್ಯ. ವಿಶೇಷವಾಗಿ ದೇವರೇ ಗತಿ ಅಂತಿದ್ರೆ ಒಳ್ಳೆ ಆನಂದವನ್ನು ಕೊಡ್ತಾರಂತೆ. ವಸುಧಿಯ ಭಾರವನ್ನು ಧರಿಸಿ ತ್ರಿಕೋಟಿಯ ಸುಶರೀರಗಳಿಂದ ಬಹಿರಾವರಣದಲ್ಲಿ, ಇಡೀ ವಸುಧಿ ಅಂದ್ರೆ ಬರೇ ಭೂಮಿಯಲ್ಲ, ಬ್ರಹ್ಮಾಂಡದ ಭಾರವನ್ನು ಧರಿಸಿ, ಯಾವುದು ವಾಯುಕೂರ್ಮ ಅಂತ ಆಚಾರ್ಯ ಹೇಳ್ತಾರೆ ವಾಯುದೇವರು ಇನ್ನೊಂದು ಕೆಲಸ. ವಸುಧಿಯ ಭಾರವನ್ನು ಧರಿಸಿ ತ್ರಿಕೋಟಿಯ ಸುಶರೀರಗಳಿಂದ ಬಹಿರಾವರಣದಲ್ಲಿ, ಈ ಬ್ರಹ್ಮಾಂಡವನ್ನ ಹೊತ್ತ ವಾಯುಕೂರ್ಮ ಬ್ರಹ್ಮಾಂಡದ ಸುತ್ತೂ ಇರತಕ್ಕಂಥ ಮಹತ್ತತ್ವದ ಆವರಣದಲ್ಲಿ ಎಷ್ಟು ರೂಪ ಅಂತ ಹೇಳ್ತಾರೆ. ಮಹತ್ತತ್ವದ ಆವರಣದಲ್ಲಿ ತ್ರಿಕೋಟಿ ರೂಪಗಳಿಂದ ವಾಯುದೇವರು ವ್ಯಾಪಿಸಿದ್ದಾರೆ. ವಾಸವಾಗಿ ಸಕಲ ಭೂತ ಹೆತ್ತ ಮರದಲ್ಲಿ ನಿಂದು ಬಿಸಜ ಜಾಂಡವನ್ನು ಪೊರೆವ ಕರುಣಿ ನೀನು. ಬ್ರಹ್ಮಾಂಡಕ್ಕೆ ಆಧಾರವಾದಂಥ ವಿಶೇಷ ವಾಯುದೇವರ ರೂಪವನ್ನ ಹೇಳ್ತಾರೆ. ಇಡೀ ಬ್ರಹ್ಮಾಂಡದ ಆಕಾರದಲ್ಲೇ ವಾಯುದೇವರಿದ್ದಾರೆ. ಅಸಮನಿಪ ಗುರು ವಿಜಯ ವಿಠಲರೆಯ ವಶವಾಗುವನು ನಿನ್ನ ಕರುಣದಿ ಆವ ಕಾಲ. ಅಂದರೆ ವಾಯುದೇವರು ಈ ರೀತಿಯಾಗಿ ಬ್ರಹ್ಮಾಂಡವನ್ನೇ ವಾಯುಕೂರ್ಮ ರೂಪದಿಂದ ಹೊತ್ತಿದ್ದಾರೆ. ಹಾಗೆ ಬ್ರಹ್ಮಾಂಡದ ಸುತ್ತು ಮಹತ್ತತ್ವದ ಆವರಣದ ಪರ್ಯಂತ ವಾಯುದೇವರು ವ್ಯಾಪಿಸಿದ್ದಾರೆ ತ್ರಿಕೋಟಿ ರೂಪಗಳಿಂದ ಅಂತ ಯಾರು ಚಿಂತನೆ ಮಾಡುತ್ತಾರೋ. ಇದರಲ್ಲಿ ಕೆಲವರಿಗೆ ಕೆಲವು ಬರುತ್ತಂತೆ, ಎಲ್ಲರೂ ಎಲ್ಲವನ್ನ ಚಿಂತನೆ ಮಾಡಲಿಕ್ಕಾಗಲ್ಲಂತೆ. ಒಮ್ಮೆ ಸರಿ ಸದಾ ಚಿಂತನೆ ಮಾಡಲಿಕ್ಕೆ ಎಲ್ಲವನ್ನಾಗುತ್ತಾ, ಒಂದೊಂದು ಒಂದೊಂದು ಮಾಡ್ತಾ ಬರ್ತಾರೆ. ಅದಕ್ಕೆ ಯಾರು ಯಾವುದನ್ನು ಹಿಡಿತಾರೋ ಅವ್ರಿಗೆ ಅದು ಕೊಡ್ತಾರಂತೆ. ಯಾರಾದರೆ ಈ ಚಿಂತನೆಯನ್ನು ಹಿಡ್ಕೊಂತಾರೋ ಉಪಾಸನೆಯನ್ನ, ಅವರಿಗೆ ದೇವರೇ ವಶನಾಗಿ ಬಿಡ್ತಾನಂತೆ. ಹರಿಯ ವಿಹಾರಕ್ಕೆ ಆವಾಸ ನೆನಿಸುವಿ ಗುರು ವಿಜಯ ವಿಠಲನ್ನ ಸುಪ್ರೀತ ಘನ ದೂತ. ಹರಿಯ ವಿಹಾರಕ್ಕೆ, ಬಿಂಬನ ವಿಹಾರಕ್ಕೆ ಆವಾಸ ನೆನೆಸ್ತೀಯಪ್ಪ ಗುರು ವಿಜಯ ವಿಠಲನ್ನ ಸುಪ್ರೀತ ಘನದೂತ ಅಂತ ವಾಯುದೇವರನ್ನ ವಿಶೇಷವಾಗಿ ಸ್ತೋತ್ರ ಮಾಡುತ್ತಾ. ಅವರ ಚಾತುರ್ಯ ಎಂಥದ್ದು ಅಂದರೆ, ವಾಯುದೇವರು ನಮ್ಮ ಶರೀರದಲ್ಲಿ ಬ್ರಹ್ಮಾಂಡದ ಹೊರಗೆ, ಬ್ರಹ್ಮಾಂಡದ ಕೆಳಗೆ, ಒಳಗೂ ನಮ್ಮೊಳಗೂ ಮಾಡುವ ಎಲ್ಲಾ ವ್ಯಾಪಾರವನ್ನ ಒಂದು ಸುಳಾದಿಯಲ್ಲಿ ಹಿಡಿದು ನಿಲ್ಲಿಸಿದ ಘನತೆ ನಮ್ಮ ಶೇಷದಾಸರದ್ದು. ಒಂದು ಸುಳಾದಿ ಹೇಳಿದರೆ ಇಡೀ ವಾಯುದೇವರ ವ್ಯಾಪಾರ ಸರಸರ ಸರಸರ ಬರುತ್ತೆ. ಬಾಯಿವರಿಗೆ ಬರುವುದು ಮಾತ್ರ ಅಲ್ಲದೆ ಚೂರು ತಲೆಯೂ ಸುಳಾದಿಯಲ್ಲಿ ಇಟ್ಟು ಹೇಳಿದರೆ, ಮೂರು ಹೊತ್ತು ಹೇಳಿದರೆ ಉಪಾಸನ ಆಗಿಬಿಡುತ್ತೆ. ಅದರಲ್ಲಿ ಅಯ್ಯ ನೀವೇ ಮಾಡಿಸಿದ್ದು ನಿಮಗರ್ಪಿತ ಅಂತ ಹೀಗೆ ಬೆಳಿಗ್ಗೆ ಶ್ವಾಸ ಮಂತ್ರ ಜಪ ಸಂಕಲ್ಪ. ಶ್ವಾಸ ಮಂತ್ರ ಅಂದ್ರೆ ನೀವೇನ್ ಮಾಡಬೇಕಾಗಿಲ್ಲ. ಮತ್ತು ಹೆಂಗಸರು ನಿತ್ಯ ಅಯ್ಯ ನೀವೇ ಮಾಡಿಸಿದ್ದು ಶ್ವಾಸ ಮಂತ್ರ ಜಪ ನಿಮಗರ್ಪಿತ ಅಂತ ಅರ್ಪಣೆ ಮಾಡಿ ಪಕ್ಕದವರಿಗೆ ಯಾರೋ ಆಚಾರ ಕೂತಿರುವಾಗ ನಾವು ಶ್ವಾಸ ಮಂತ್ರ ಜಪದಲ್ಲಿ ಮಾಡ್ತಿದ್ವಿ ಅಂತ ಹೇಳಬೇಡಿ.
ಅವರು ಅಂತಾರೆ ನಿಮ್ಗೆ ಅಧಿಕಾರ ಇಲ್ಲ, ಯಾವ ಆಚಾರ ನಿಮ್ಗೆ ಹೇಳಿದ್ದು ನೀವೆಲ್ಲ ಹೇಳಬಾರದು ಅಂತ ನಿಮಗೆ ಖಡ್ಗ ಹಾಕ್ತಾರೆ. ಹಾಗೆಲ್ಲ ಹೇಳಬೇಡಿ, ನೀವು ಮಾಡಿದ್ದೇನು ಶ್ವಾಸ ಮಂತ್ರ ಜಪ ಮಾಡಲಿಲ್ಲ ನೀವು. ಶ್ವಾಸ ಮಂತ್ರ ಜಪ ಮಾಡಿದ ವಾಯುದೇವರ ಕಾರ್ಯ ಕನ್ನಡದಲ್ಲಿ ಕೃಷ್ಣಾರ್ಪಣ ಬಿಟ್ಟೆ ಅಂತ ಹೇಳಬೇಕು ನೀವು, ಇಲ್ಲಾಂಗಿದ್ರೆ ಖಡ್ಗ ಬರುತ್ತೆ, ನಿಮ್ಗೆಲ್ಲ ಅಧಿಕಾರ ಇಲ್ಲ ಅಂತ. ಕೊನೆಗೆ ಹರಿಕಥಾಮೃತ ಸಾರ ಹೇಳಲಿಕ್ಕೂ ನಿಮಗೆ ಅಧಿಕಾರ ಇಲ್ಲ ಅಂತ ಖಡ್ಗ ಬರ್ತಾ ಇದೆ. ಮತ್ತೆ ಅಂತಹ ಕಾಲಕ್ಕೆ ನೀವು ಸ್ವಲ್ಪ ಪ್ರೊಟೆಕ್ಷನ್ ಮಾಡ್ಕೋಬೇಕಲ್ವಾ? ಆದ್ದರಿಂದ ಹೇಳಿದ್ದು ಮಾಡಿ, ಮಾಡಿದ್ದು ಹೇಳಬೇಡಿ. ಹೇಳಿದ್ದು ಮಾಡಿ, ಮಾಡಿದ್ದು ಹೇಳದಿದ್ರೆ ಬಚಾವ್, ಇಲ್ಲ ಕೈಯಲ್ಲಿದ್ದದ್ದು ಮೇಲಕ್ಕೆ ಹಾರಿ ಹೋಗುತ್ತೆ. ಆದ್ದರಿಂದ ಒಳ್ಳೆ ವಿಚಾರಗಳನ್ನು ನಮ್ಮ ಶೇಷದಾಸರು ಹೇಳಿದ್ದಾರೆ. ನನ್ನ ಮಾತು ಸ್ವಲ್ಪ ನನಗೆ ಬರಲ್ಲ ಹೆಚ್ಚು, ಶೇಷದಾಸರ ಮಹಿಮೆಯನ್ನ ಹೊಗಳಿ ಕೊಂಡಾಡಲಿಕ್ಕೆ ನನಗಿಲ್ಲ, ದುಃಖ ಆಗ್ತಾ ಇದೆ. ನನಗೆ ಇವಾಗ ಗೊತ್ತಾಗ್ತಾ ಇದೆ ಪ್ರಹ್ಲಾದರಾದರೂ ಏನ್ ದುಃಖ ಪಟ್ಟಿರಬಹುದು ದೇವರು ಸ್ತೋತ್ರ ಮಾಡೋ ಕಾಲಕ್ಕೆ. ಅಯ್ಯೋ ನನ್ನ ಮಾತು ಸಾಕಾಗ್ತಾ ಇಲ್ಲ ಅಂತ ದುಃಖ ಪಟ್ಟಿರ್ತಾರಲ್ಲ, ಆ ದುಃಖ ನನಗಿವಾಗ ಶೇಷದಾಸರ ಆ ಒಂದು ಪಾಂಡಿತ್ಯ, ಆ ಜ್ಞಾನ, ಅದು ಎಷ್ಟು ತುಂಬಿದ್ದಾರೆ ಅದು ನನಗೆ ನನಗೆ ಎಟಕ್ದಂತೆ ಕಾಣತಾನೆ ಎಟಕ್ತಾ ಇಲ್ಲ, ಬಾಯಿಗದು ಎಟಕ್ತಾ ಇಲ್ಲ. ಅವರು ಸ್ತೋತ್ರ ಮಾಡಬೇಕು ಅಂತಿದೆ, ಮಾಡಲಿಕ್ಕಾಗ್ತಾ ಇಲ್ಲ. ಆ ದುಃಖ ನಾನು ಪಡ್ತಾ ಇದ್ದೇನೆ. ಆ ಮಹಾನುಭಾವರೇ ಆ ವಿಷಯವನ್ನು ನಮಗೆ ಅರ್ಥ ಮಾಡುವಂತೆ ಮಾಡಿ ನಮ್ಮ ಸಾಧನೆಗೆ ಎಟುಕುವಂತೆ ಆಗಲಿ. ನನಗೆ ಬರೇ ಪ್ರವಚನಕ್ಕೆ ಮಾತ್ರ ಮೀಸಲಾಗಬಾರದು, ನಿಮಗೆ ಬರೇ ಕೇಳೋದಕ್ಕೆ ಮಾತ್ರ ಮೀಸಲಾಗದೆ ಇಬ್ಬರಿಗೂ ಅನುಷ್ಠಾನಕ್ಕೆ ಎಟುಕುವಂತೆ ಅವರ ಅಂತರ್ಯಾಮಿ ಸ್ವಾಮಿ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ಪಾಪ ಬೆಳಿಗ್ಗೆ ಬಂದವರು ಇಷ್ಟರ ಪರ್ಯಂತ ಇದ್ದು ಒಂದೇ ಕಡೆ ಇದ್ದು ಚೆನ್ನಾಗಿ ಶ್ರವಣ ಮಾಡಿ ಆನಂದ ಪಟ್ಟಿದ್ದೀರಿ. ಶೇಷದಾಸರು ನಿಮಗೆಲ್ಲ ವಿಶೇಷವಾದ ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲವನ್ನೂ ಕೊಟ್ಟು ದಯಪಾಲಿಸಲಿ. ಪೂರ್ಣವಾಗಿ ಪಾಲಿಸಬೇಕು ಅಂದ್ರೆ ನಾಳೆ ಮಂಗಳಕ್ಕೆ ಬರಬೇಕು ನಾಳೆ, ಯಾಕಂದ್ರೆ ನೀವೆಲ್ಲ ಇದ್ರೇನೆ ಮಂಗಳಕ್ಕೆ ಶೋಭೆ. ಏನಂತೀರಿ ಶೇಷಾರೆ? ಬಿಡಿ ಕೈ ಸುಡ ಸರ್, ನಾಳೆ ಕಾರ್ಯಕ್ರಮ ಹೇಳ್ಬಿಡು. ಬೆಳಿಗ್ಗೆ 9:00 ಶ್ರೀನಿವಾಸ, ನಾಳೆಗೆ ಜ್ಞಾನಯಜ್ಞದ ಸಮಾಪ್ತಿ ಕಾರ್ಯಕ್ರಮ ಮಂಗಳ ಕಾರ್ಯಕ್ರಮ ನಾಳೆ ಇರ್ತದೆ. ನಾಳೆ 9 ಗಂಟೆ ಸರಿಯಾಗಿ ಕುರುಗಳಿಂದ ಮಂಗಳ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ 9 ಗಂಟೆ ಸರಿ 9 ಗಂಟೆಗೆ ಹಾಜರಿದ್ದು ಈ ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ಹೇಳಿದೆ. ನಂತರ ಪ್ರಸಾದ ವಿತರಣೆ ಅದೆಲ್ಲ ಕಾರ್ಯಕ್ರಮ ಇರ್ತದೆ. ಬೆಳಿಗ್ಗೆ 9:00 ಪ್ರವಚನ ಶುರು, 12 ಮಂಗಳ. ಹೌದಾ? ನಾಳೆ ಬೇಗ ಹೋಗ್ಬೇಕು ಅಂತ ಬಹಳ ಜನ ಇದ್ದಾರೆ. 11:00 ಮಂಗಳ ಮುಗಿದ್ರಾಗ 12 ಆಗಿ ಹೋಗ್ತೀರ? ಹೋಗ್ಬರ್ತೀಯ? ದಂಪತಿಗಳು ಪ್ರಾಣದೇವರು ದಂಪತಿಗಳೇ ಜೀವನ. ಹೌದು, ಹೇಳಿದ್ರು ಹೇಳಿದ್ರು ಹೇಳಿದ್ರು. ಒಳ್ಳೇದಪ್ಪ, ಚೆನ್ನಾಗಿರಿ. ಸ್ವಲ್ಪ ವಾಯುದೇವರು ಶಿಫಾರಸ್ ಮಾಡ್ರಿ, ಅಮ್ಮನಿಗೆ ಉದ್ದಾರ ಇದಾಗ್ಲಿ ಪರಂಪರ. ಎಲ್ಲ ಮಂತ್ರಾಕ್ಷರಿ ಬನ್ನಿ. ಸತ್ಯ ಅಲ್ಲ ಇಲ್ಲ.
ಒಳ್ಳೆದಾಗಲಿ, ಚೆನ್ನಾಗಿದೆ, ಒಳ್ಳೆದಾಗಲಿ ತಾಯಿ, ಚೆನ್ನಾಗಿದೆ, ಒಳ್ಳೆದಾಗಲಿ. ಜಾಗೃತ ಸ್ವಪ್ನ ಸುಶುಕ್ತಿ ಅವರ ವಾಯುದೇವರು ಯಾವುದು? ಅದೇ ಪ್ರಾಣಪಾನ. ಚಿತ್ತದಲ್ಲಿ ಚರಣವನ್ನು ನಂಬಲು ನಿತ್ಯ ಸಹ ವಿಜಯ ವಿಠಲ ಕೊಡುವ ಅಂತೇಳಿ. ಚಿತ್ತದಲ್ಲಿ ಮನಸ್ಸು ಅಲ್ಲ, ಚಿತ್ತ ಅಂದ್ರೆ ನಮ್ಮ ಮನಸ್ಸಿನ ಪ್ರಭೇದ, ಅದರಲ್ಲಿ ವಾಯುದೇವರ ಪಾದ ನಂಬಬೇಕು. ಚಿತ್ತಾಭಿಮಾನಿ ವಾಯುದೇವರೇ. ಒಳ್ಳೇದಾಗ್ಲಿ ತಾಯಿ, ಚೆನ್ನಾಗಿದೆ, ತಗೊಂಡಿಯಪ್ಪ ಮುಂದಾಕ್ಷಣ. ಬಹಳ ಚೆನ್ನಾಗಿತ್ತಪ್ಪ ಹಾಡುಗಳಲ್ಲಿ, ಬಹಳ ಚೆನ್ನಾಗಿ ಹೇಳ್ತೀರಿ, ಬಹಳ ಸಂತೋಷ ಆಯ್ತು. ವಿಶೇಷವಾಗಿ ನೀವು ನಮ್ಮ ಖಜಾನದಾರ್ ಶ್ರೀನಿವಾಸರಾಯರು ವಂಶಸ್ಥರು ಒಂದು, ಎರಡನೆಯದು ನಮ್ಮ ವಾಯು ಆಚಾರ ಅನುಗ್ರಹ ಪಡೆದವರೊಂದು, ಅದಕ್ಕೆ ಹೇಳಿದ್ರಿ ನಮ್ಮವರು ನೀವು ಅಂತ ಹೇಳಿದ್ರೆ ಬಹಳ ಸಂತೋಷ ಆಯ್ತಪ್ಪ. ಅವ್ರು ಭೀಮಜಾಂತಿ ನೋಡ್ ಕುಷ್ಟಿಯಲ್ಲಿದ್ದಾರೆ, ಅವ್ರಿಗೆ ಹೇಳಿದ್ರು 41 ದಿವಸ 108 ಸಲ ಪಾರಾಯಣ ಮಾಡು, ನಿಮಗೆಲ್ಲ ಅಪ್ರೋಕ್ಷ ಬರುತ್ತಂತ. ಇನ್ನು ಪಾರಾಯಣ ಮಾಡಿ ಅವ್ರು ಪಡ್ಕೊಂಡಿರೋ ಅಪ್ರೋಕ್ಷ ಭೀಮಜ್ಜ ಅಂತ ಹೇಳಿ ಕುಷ್ಟಿ ಹೇಳಿ. ದಿನಕ್ಕೆ 108 ಸಲ, 41 ದಿವಸ, ದಿನಕ್ಕೆ 108 ಸಿದ್ಧಿ ಆಗ್ತದೆ ನಿನಗೆ ಅಂತ ಹೇಳಿದ್ರೆ ಆಗಿತ್ತಂತ ನೋಡ್ರಿ. ಅವ್ರು ಮಾಡಿದ್ರೆ ಅಂತ ಅವ್ರಿಗೆ ಆಗಿತ್ತು ಸಿದ್ಧಿ. ಈ ಸುಳಾಗಿ ನಮ್ಮ ತಾಯಿ ಹೇಳ್ತಿದ್ರು, ಇವ್ರ ತಾಯಿ ಗೋಟಿ ಶ್ರೀರಾಮ ಬರ್ದಾರೆ, ಲಕ್ಷ 4 ಲಕ್ಷ ಉಳಿತು, ಇವ್ರು ಯಾರೋ ಪೂರ್ತಿ ಮಾಡಿ. ಇವ್ರ ತಾಯಿ ಜಪ ಮಾಡಿದ್ರು, ಬರೆಯೋದು 9 ಲಕ್ಷ ಉಳಿದಿತ್ತು. ದೊಡ್ಡ ಕೆಲಸ ಅದು, ಅದಕ್ಕೆ ಅದು ಮುಗಿಸ್ಬಿಡ್ರಿ ಅವ್ರಿಗೆ, ಇದು ಮುಗಿದು ಇರ್ತೀರಲ್ಲ ನಾಳೆ ಬೆಳಿಗ್ಗೆ ಬರ್ತಾರೆ, ಎಲ್ಲಿ ಗದ್ದಾಳಕ್ಕೆ ಹೋಗ್ತಾರೆ, ರಾಯಚೂರು ಹೋಗ್ತಾರೆ. ಬರೀ ಆಯ್ತಾ, ಬೆಳಿಗ್ಗೆ ಬರ್ತೀವಿ. ಆಯ್ತು.